ಬೈಜುವಳ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲೇದಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. 75ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವಿದ್ದೇವೆ. 1947 ಆಗಸ್ಟ್ 15ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆ ಸಂಭ್ರಮವನ್ನ ಪ್ರತಿ ವರ್ಷ ಅದರ ನೆನಪಿನಲ್ಲಿ ನಾವು ಸ್ವಾತಂತ್ರ್ಯೋತ್ಸವ ಎಂಬ ಸಂಭ್ರಮದ ಕಾರ್ಯಕ್ರಮವಾಗಿ ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಕೂಡ ದೈಜುವಳ್ ವಾಹಿನಿಯಲ್ಲಿ ಒಂದು ಸ್ವಾತಂತ್ರ್ಯ ಸಂಭ್ರಮ ಅನ್ನುವಂತ ವಿಶೇಷವಾದಂತ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ ಟಿ ಮುರುಗೇಶ್ ಅವರು ಇದ್ದಾರೆ. ಅವರು ಶಿರ್ವದ MSRS ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವಿಶೇಷವಾಗಿ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಆರ್ಕಿಯಾಲಜಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ವರ್ಷಗಳ ಅನುಭವ ಇದೆ ಅಧ್ಯಾಪನದಲ್ಲಿ ಮತ್ತು ವಿಶೇಷವಾಗಿ ತನ್ನ ಕ್ಷೇತ್ರದಲ್ಲಿ ಅಂದ್ರೆ ಇತಿಹಾಸ ಕ್ಷೇತ್ರದಲ್ಲಿ ಅವರ ಐತಿಹಾಸಿಕ ಕೆಲವೊಂದು ಮಹತ್ವಗಳನ್ನು ತಿಳಿಸುವಂತ ಜಾಗಗಳನ್ನು ಗುರುತಿಸುವಂತ ಅನೇಕ ವಿಚಾರಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಆ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಇತಿಹಾಸದ ವಿಚಾರದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂತ ಬಹಳ ದೊಡ್ಡ ಕೆಲಸವನ್ನ ಸರ್ ಮಾಡ್ತಾ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಮಸ್ತೆ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್. ನೀವು ಕೂಡ ಸ್ವಾತಂತ್ರ್ಯೋತ್ಸವದ ನಮಸ್ಕಾರಗಳು ಸರ್. ಇವತ್ತು ಪ್ರೊಫೆಸರ್ ಟಿ ಮುರುಗೇಶ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೀಲಿಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅವರು ಕಳೆದ ಒಂದು ವರ್ಷದಿಂದ ಮಾಡ್ತಾ ಬಂದಿರುವಂಥ ಬಹುಶಃ ಕರ್ನಾಟಕದಲ್ಲೇ ಅತಿ ವಿಶೇಷ ಅಂತ ಅನ್ನಿಸುವಂಥ ಒಂದು ಕಾರ್ಯ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವರ ಮನೆಗಳನ್ನು ಅವರು ಮಾಡಿರುವಂಥ ಸೇವೆಯನ್ನು ಗುರುತಿಸುವಂಥ ಒಂದು ವಿಶೇಷವಾದಂಥ ಕಾರ್ಯ. ಆ ಕಾರ್ಯ ಕಳೆದ ಒಂದು ವರ್ಷದಿಂದ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗಳನ್ನು ಅವರು ಸಂದರ್ಶಿಸಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಹೋಗ್ತಾರೆ. ಅನೇಕ ಸಮಾನ ಮನಸ್ಕ ಗೆಳೆಯರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತು ಆ ಮೂಲಕವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರುವುದಕ್ಕಾಗಿ ದುಡಿದಂಥ ಅನೇಕ ನಮ್ಮ ಮಹನೀಯರನ್ನು ಗುರುತಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಆ ಒಂದು ವಿಶೇಷತೆಯನ್ನು ಗುರುತಿಸಿಕೊಂಡು ಇವತ್ತು ಅವರನ್ನು ಅತಿಥಿಯಾಗಿ ಕರೆದಿರುವಂಥದ್ದು. ಸರ್, ನೇರವಾಗಿ ಅದೇ ಪ್ರಶ್ನೆ ಸರ್, ಇಂಥದ್ದೊಂದು ಆಲೋಚನೆ ಹೊಂಬೆಳಕು ಅನ್ನುವಂಥ ಒಂದು ಆಲೋಚನೆ, ಈ ಆಲೋಚನೆ ಮೊದಲಾಗಿ ಯಾಕೆ ಬಂತು ಸರ್ ನಿಮಗೆ? ನಮಗೆ ಇದು ಭಾಳ ವಿಶೇಷವಾದಂಥ ಒಂದು ಸಂದರ್ಭ ಇದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇಡೀ ದೇಶ ಇವತ್ತು ಮುಳುಗಿದೆ. ಹೌದು, ಇಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ನಾಡಿನ ಜನರಿಗೆ, ಅಂದರೆ ನಮ್ಮ ಇಲ್ಲಿನ ಸ್ಥಳೀಯ ನಮ್ಮ ನಾಡಿನ ಜನರಿಗೆ ಮತ್ತು ವಿದ್ಯಾರ್ಥಿ ಯುವಕರಿಗೆ, ವಿಶೇಷವಾಗಿ ಯುವಕರು ಅಂದರೆ ವಿದ್ಯಾರ್ಥಿಗಳು, ಯುವಕರು, ಸ್ಥಳೀಯ ಯುವಕರು, ಅವ್ರನ್ನ ಈ 75ನೇ ಸುವರ್ಣ ಸಂಭ್ರಮೋತ್ಸವ ಸಂದರ್ಭದಲ್ಲಿ ಸರಿ ನಮ್ಮ ಊರಿನ ನಾಡಿನ ಹಿರಿಯರು ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ತಮ್ಮ ಜೀವನವನ್ನು ತ್ಯಾಗವನ್ನು ಮಾಡಿದ್ದಾರೆ, ಅಂಥವ್ರನ್ನ ಒಂದು ನೆನಪಿಸಿಕೊಳ್ಳುವಂಥದ್ದು ಮತ್ತು ಅಂಥವ್ರನ್ನ ಪರಿಚಯಿಸುವಂಥದ್ದು ಮತ್ತು ಆ ಮನೆಯವರಿಗೂ ಕೂಡ ನಮ್ಮ ಮನೆಯ ಒಬ್ಬ ಹಿರಿಯರು ಇಂಥ ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅನ್ನುವಂಥ ಒಂದು ಗೌರವ ಹೆಮ್ಮೆ ಅವರಿಗೂ ಕೂಡ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಏನಾದರೂ ಒಂದು ವಿಶೇಷ ಪ್ರಯತ್ನ ಮಾಡಬೇಕು ಅಂದೇಳಿ ಆಲೋಚನೆಯನ್ನು ಮಾಡಿದಾಗ ನಾನು ಮತ್ತು ನಮ್ಮ ಸಮಾನ ಮನಸ್ಕರು, ಉದಾಹರಣೆಗೆ ಜನಸೇವಾ ಟ್ರಸ್ಟ್ ಮೂಡಿಗಿಳಿಯಾರು ಓಕೆ ಅವರು, ಮತ್ತು ಬಸರೂರಿನಲ್ಲಿ ಪ್ರದೀಪ್ ಅಂತಂದೇಳಿ ಒಬ್ಬ ಯುವಕ ಮತ್ತು ಆತನ ಸ್ನೇಹಿತರು ಸರಿ ಆಯಿತಾ, ನಾವೆಲ್ಲ ಸೇರಿಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಈ ರೀತಿ ನಾನು ಅವರಿಗೆ ಅವ್ರಿಗೆ ಕೇಳಿದರು ಸರ್ ಏನು ಮಾಡ್ಬೋದು ನನಗೆ ಅಂತೇಳಿ ಅಂತ ಕೇಳಿದಾಗ ನಾನು ಹೇಳಿದೆ ನಾವು ಏನೇನೋ ಒಂದು ಕಾರ್ಯಕ್ರಮವನ್ನು ಒಂದು ದಿವಸದ ಕಾರ್ಯಕ್ರಮ ಮಾಡಿ ಮತ್ತು ಅದನ್ನು ಮರೆತು ಬಿಡೋದಕ್ಕಿಂತ ಒಂದು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಗೆ, ಅಂದರೆ ಉಡುಪಿ ಜಿಲ್ಲೆ ಕರಾವಳಿ ಆಯಿತಾ, ಈ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ, ತಮ್ಮ ಜೀವನವನ್ನೇ ಬಲಿದಾನವನ್ನಾಗಿ ಮಾಡಿರ್ತಕ್ಕಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೋಗಿದ್ದಾರೆ ಸರಿ. ಅಂಥವ್ರು ಮನೆಗಳನ್ನು ಮೊದಲು ಗುರುತಿಸುವ ಕೆಲಸ ಆಗಬೇಕು. ಅವುಗಳನ್ನು ಗುರುತಿಸಿ ಅಲ್ಲಿಯೇ ಹೋಗಿ ನಾವು ಧ್ವಜವಂದನೆ ಅನ್ನುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡಬೇಕು ಓಕೆ, ಮತ್ತು ಅವರ ಸಂಸ್ಮರಣೆಯನ್ನು ಮಾಡಬೇಕು. ಅಂದರೆ ಎಷ್ಟೋ ಜನ ಮನೆಗಳವರಲ್ಲಿ ನಮ್ಮ ಹಿರಿಯರು ಇಂಥ ಹೋರಾಟ ಮಾಡಿದ್ರು ಅನ್ನೋ ವಿಷಯ ಮನೆಯವರಿಗೆ ಗೊತ್ತಿಲ್ಲ. ಹೌದು ಹೌದು ಆಯಿತಾ. ಆದ್ದರಿಂದ ಅವರ ಮನೆಗವರಿಗೂ ಕೂಡ ಅದೊಂದು ಜೀವನದಲ್ಲಿ ನೆನಪಿನಲ್ಲಿ ಉಳಿಯುವಂಥ ಒಂದು ಕೆಲಸ ಆಗಬೇಕು. ಮತ್ತು ನಮ್ಮ ಈಗಿನ ಸ್ಥಳೀಯ ಯುವಕರಿಗೆ ಕೂಡ ನಮ್ಮೂರಲ್ಲಿ ಇಂಥ ದೊಡ್ಡ ಒಬ್ಬ ವ್ಯಕ್ತಿ ಇದ್ರು ಅನ್ನುವಂಥದ್ದು ಆ ಸಂಭ್ರಮ ಅವರಿಗೆ ಈ ಒಂದು ಹೊತ್ತಿನಲ್ಲಿ ಸಿಗಬೇಕು ಮತ್ತು ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮನೆಗೆ ಒಂದು ನಾಮಫಲಕ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಹೊಂಬೆಳಕು ಅಂತಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದ್ದೇವೆ.
ಸರಿ, ಈ ಹೊಂಬೆಳಕು ಅನ್ನುವಂಥ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ವೀಕ್ಷಕರೇ. ಅಂದರೆ ನಮ್ಮ ಸುತ್ತಮುತ್ತ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರಿರ್ತಾರೆ. ಇಲ್ಲೊಂದು ಸರ್ತಿ ಕೆಲವೊಂದು ಸರ್ತಿ ದೊಡ್ಡ ದೊಡ್ಡ ನಾಯಕರನ್ನು ಮಾತ್ರ ನಾವು ನೆನಪಿಟ್ಕೊಳ್ತೇವೆ ಬಿಟ್ಟರೆ ನಮ್ಮೂರಿನಲ್ಲಿ ತೀರಾ ಸಾಮಾನ್ಯ ವ್ಯಕ್ತಿಯಾಗಿದ್ದವನು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವನು ದುಡಿದಿರ್ತಾನೆ. ಹಾಗಾಗಿ ಅವರನ್ನು ಗುರುತಿಸುವಂಥ ಒಂದು ಕಾರ್ಯವನ್ನು ವಿಶೇಷವಾಗಿ ಈ ವರ್ಷ ಈ ಒಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 75ನೇ ವರ್ಷ ಸಂದರ್ಭದಲ್ಲಿ ಹೊಂಬೆಳಕು ತಂಡ ಮಾಡ್ತಾ ಇದೆ. ಈಗಾಗಲೇ ನೀವು ಹೇಳಿದ್ರೆ ಅದರ ಜೊತೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು, ವಿದ್ಯಾರ್ಥಿಗಳನ್ನು ಕೂಡ ನೀವು ಬಳಸ್ಕೊಳ್ತೀರಿ, ಏನು ಉದ್ದೇಶ ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ಳಿ? ಅಲ್ಲ, ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ದೇಶದ ನಾಯಕರು. ಹಾಂ, ಆಯ್ತಾ. ಅವರಿಗೆ ಇತಿಹಾಸದ ಸರಿಯಾದ ಸ್ಮರಣೆ ಅಥವಾ ಅವರಿಗೆ ಪರಿಚಯ ಆಗಲಿಲ್ಲ ಅಂತಂದು ಹೇಳಿದರೆ ನಿಜ ಭವಿಷ್ಯದ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕರೆಕ್ಟ್. ಯಾಕೆಂದರೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರ ಕಥೆಯನ್ನು ಇಲ್ಲಿ ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ನಾನು ಒಂದು ಉದಾಹರಣೆ ಹೇಳ್ತೇನೆ, ಕಳಿಂಜ ರಾಮಕೃಷ್ಣ ಭಟ್ ಅಂತಂದು ಹೇಳಿ. ಓಕೆ. ಕುಂದಾಪುರದ ಹತ್ರ, ಆಯ್ತಾ, ಬಸವನ ಹತ್ರ ಇದೆ ಕುಂದಾಪುರದ ಬಸವರಲ್ಲಿ ಕಳಿಂಜ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಅವ್ರ ಮನೆ ಇದೆ. ನಾವು ಹೋಗೋವರೆಗೂ ಅಲ್ಲಿನ ಪರಿಸರದ ಜನರಿಗೆ ಕೂಡ ಇವ್ ಇಂಥ ಒಬ್ಬ ರಾಮಕೃಷ್ಣ ಭಟ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಅನ್ನೋ ಸಂಗತಿ ಕೂಡ ಗೊತ್ತಿರಲಿಲ್ಲ. ಸರಿ, ಇದು ಒಂದು ಸಂಗತಿ. ಮತ್ತು ಅದ್ರ ಜೊತೆಯಲ್ಲಿ ಅವರೇನು ಭಾರಿ ದೊಡ್ಡ ಒಂದು ವ್ಯಕ್ತಿ ಅಲ್ಲ, ಒಂದು ಸಾಮಾನ್ಯ ಒಂದು ಹೋಟೆಲ್ ಅನ್ನೋ ಉದ್ಯಮವನ್ನು ಧಾರವಾಡದಲ್ಲಿ ಅಲ್ಲೂ ನಡೆಸ್ತಾ ಇದ್ರು. ಸರಿ. ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ, ಆಯ್ತಾ, ಹೋಟೆಲ್ ಉದ್ಯಮವನ್ನು ಕೈಬಿಟ್ಟು ಸ್ವಾತಂತ್ರ್ಯಕ್ಕೆ ಧುಮುಕಿ ಎಲ್ಲವನ್ನು ಕಳ್ಕೊಂಡ್ರು. ಸರಿ ಸರಿ. ಎಲ್ಲರೂ ಹಣ ಮಾಡುವಂಥ ದಂಧೆಯಲ್ಲಿ ತೊಡಗಿರುವಾಗ, ಆಯ್ತಾ, ತನ್ನೆಲ್ಲವನ್ನು ಕೂಡ ಬಿಟ್ಟು ತ್ಯಾಗ ಮಾಡಿ, ತನ್ನ ಸಂಸಾರವನ್ನು ತ್ಯಾಗ ಮಾಡಿ, ತನ್ನ ಸುಖವನ್ನು ತ್ಯಾಗ ಮಾಡಿ, ತನ್ನ ಮಕ್ಕಳ ಭವಿಷ್ಯವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ಆ ಸ್ವಾತಂತ್ರ್ಯ ಸಿಗುವವರೂ ಕೂಡ ಅವರು ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದರು. ಇಂಥ ಅಸಾಮಾನ್ಯವಾದಂಥ ವ್ಯಕ್ತಿಗಳು ನಮ್ಮ ಊರಲ್ಲಿದ್ದಾರೆ. ಓಕೆ. ಇಂಥವ್ರನ್ನ ಒಂದು ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡದೆ ಹೋದರೆ, ಆಯಿತಾ, ಮುಂದೆ ನಮ್ಮ ಜನಾಂಗಕ್ಕೆ ಖಂಡಿತ ಕೂಡ ನಾಳೆಯ ಭವಿಷ್ಯವನ್ನು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನ ಭಾಗಿಯನ್ನಾಗಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಓಕೆ ಓಕೆ. ಸರ್, ಇಲ್ಲಿವರೆಗೆ ಒಂದು ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ? ಈಗ ನಾವು ಉಡುಪಿ ಜಿಲ್ಲೆಯಲ್ಲಿ 14 ಜನ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಭೇಟಿಯನ್ನು ಕೊಟ್ಟು, ಮತ್ತು ನಾವು ಈಗ ನಮ್ಮ ಕಾರ್ಯಕ್ರಮ ಏನಿದ್ರು ಕೂಡ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯಲ್ಲೇ ಕಾರ್ಯಕ್ರಮ. ಆಯ್ತಾ, ಯಾವುದೋ ಸಭಾ ಕಾರ್ಯಕ್ರಮ? ಸಭಾ ಕಾರ್ಯಕ್ರಮ ಅಲ್ಲ, ಅವರ ಮನೆಯಲ್ಲಿ, ಅವ್ರ ಮನೆ ಬೇಕಿದ್ರೆ ಒಂದು ಗುಡಿಸ್ಲಾಗಿರಲಿ, ಸರಿ, ಅಥವಾ ಒಂದು ಸಣ್ಣ ಒಂದು ಮನೆ ಆಗಿರಲಿ, ಸರಿ, ಆಯ್ತಾ, ಅವರ ಆ ಮನೆಯಲ್ಲೇ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಆಯ್ತಾ, ಯಾಕೆಂದ್ರೆ ನಾವು ಎಲ್ಲೋ ಒಂದು ಸಭಾ ಕಾರ್ಯಕ್ರಮ ಅಂತಂದೇಳಿ ಎಲ್ಲೋ ಒಂದು ದೊಡ್ಡ ಹಾಲಲ್ಲಿ ಕಾರ್ಯಕ್ರಮ, ಒಂದು ದಿವಸದ ಕಾರ್ಯಕ್ರಮ ಮಾಡಿದರೆ ಅದು ಅರ್ಥಹೀನ ಒಂದು ಕೆಲಸ ಆಗ್ತದೆ. ಮತ್ತು ನಾವು ಕಾರ್ಯಕ್ರಮವನ್ನು ಮಾಡಿದ ನಂತರ ಎಷ್ಟೋ ಕಡೆ ಗ್ರಾಮ ಪಂಚಾಯತ್ನವರು ಅವರು ಆ ಮನೆ ಇರತಕ್ಕಂಥ ಮಾರ್ಗಗಳಿಗೆ ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಇಟ್ಟಿದ್ದಾರೆ. ಇವತ್ತು ಸರಿ, ಇದು ನಮಗೆ ಭಾರಿ ದೊಡ್ಡ ಒಂದು ಅಚೀವ್ಮೆಂಟು. ಮತ್ತು ಈ ಥರದ ಒಂದು ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಒಂದು ಗಮನವನ್ನು ಸೆಳೆದಂಥ ಕಾರ್ಯಕ್ರಮ. ಆಯಿತಾ, ನಾವು ಈ ಕಾರ್ಯಕ್ರಮ ಆರಂಭ ಮಾಡಿದ ನಂತರ ಕರ್ನಾಟಕದಲ್ಲಿ ಇದರಿಂದ ಸ್ಫೂರ್ತಿ ಪಡ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಥರದ ಕಾರ್ಯಕ್ರಮಗಳನ್ನು ಆರಂಭವನ್ನು ಮಾಡಿದ್ರು. ಓಕೆ, ಆಯಿತಾ. ಓಕೆ ಓಕೆ ಓಕೆ. ಸೊ ಇಲ್ಲಿವರೆಗೆ 14 ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿದ್ದಾರೆ, ಅವರ ಮನೆಗಳಲ್ಲೇ ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತು ಭಾಳ ವಿಶೇಷವಾಗಿ ಹೇಳಿದ್ರು, ನಾವು ಅವರ ಮನೆಯಲ್ಲೇ ಮಾಡ್ತೇವೆ, ಎಲ್ಲೋ ಒಂದು ಹೊರಗಡೆ ಹೋಗೋದಿಲ್ಲ. ಬಹುಶಃ ನಾನು ನೆನೆಸ್ತೇನೆ ರಾಜಕೀಯ ನಾಯಕರು ಅವರು ಇವರೆಲ್ಲ ಯಾರು ಬರ್ತಾರೆ? ಇಲ್ಲ ಇಲ್ಲ, ನಾವು ಈ ಹೊಂಬೆಳಕು ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದಾಗಲೇ ಭಾಳ ಸ್ಪಷ್ಟವಾಗಿ ನಾನು ನಮ್ಮ ತಂಡದವರಿಗೆ ನಾನು ಹೇಳಿಬಿಡೆ, ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ನಾಯಕರನ್ನು ಕೂಡ ಈ ಕಾರ್ಯಕ್ರಮವನ್ನು ನಾವು ಇನ್ವೈಟ್ ಆಹ್ವಾನ ಮಾಡೋದು ಬೇಡ. ಯಾಕೆಂದರೆ ಇದು ಸಂಪೂರ್ಣವಾಗಿ ರಾಜಕೀಯೇತರ ಕಾರ್ಯಕ್ರಮ. ಖಂಡಿತವಾಗಿ. ಯಾಕೆಂದ್ರೆ ನಾವು ಯಾವುದೋ ಒಂದು ಒಬ್ಬ ವ್ಯಕ್ತಿಯನ್ನು ಕರೆದ ಕೂಡಲೇ ಮತ್ತೊಂದವರಿಗೆ ಯಾರಿಗೂ ಆಗೋದಿಲ್ಲ. ಯಾಕೆಂದ್ರೆ ಇವತ್ತಿನ ರಾಜಕೀಯ ಸನ್ನಿವೇಶ ಆಗಿದೆ. ನಿಜ. ಆಯ್ತಾ, ಯಾಕೆಂದ್ರೆ ಇದು ಸ್ವಾತಂತ್ರ್ಯೋತ್ಸವ ಅಂತೇಳಿದರೆ ಇದು ಎಲ್ಲ ಭಾರತೀಯರ ಒಂದು ಹಬ್ಬ. ಹಾಗಿರುವಾಗ ನಾವು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಮಾಡುವುದು ಅದು ನಿಜವಾಗೂ ಒಂದು ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ತಂದು ಕೊಡ್ತೆ ಅಂತೇಳಿ ಯಾವ ರಾಜಕೀಯ ನಾಯಕರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ನಾವು ಆಹ್ವಾನಿಸಲಿಲ್ಲ. ಅಲ್ಲಿಯ ಸ್ಥಳೀಯ ಗಣ್ಯರು, ಆ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯವರು ಮತ್ತು ಸರ್ಕಾರಿ ಅಧಿಕಾರಿಗಳು ಯಾರಾದರೂ ನಮಗೆ ಆವತ್ತು ಸಿಕ್ಕರೆ, ಅವಕಾಶ ಸಿಕ್ಕರೆ. ಓಕೆ. ಮತ್ತು ವಿದ್ಯಾರ್ಥಿಗಳು, ಇಷ್ಟು ಜನರನ್ನು ಬಳಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಸರಿ, ಇನ್ನು ಮುಂದೆ ಕೂಡ ಹಾಗೆ ಮಾಡ್ತೇವೆ. ಸರಿ ಸರಿ. ಅಂದರೆ ಈ ಸ್ವಾತಂತ್ರ್ಯದ ನಂತರ ಕೂಡ ಮುಂದುವರಿಸುವಂಥ ಹೌದು ಆಲೋಚನೆ ಇದೆ ಸರ್? ನಮ್ಮದು ಉಡುಪಿ ಜಿಲ್ಲೆಯಲ್ಲಿ 130 ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಗುರುತಿಸಿದ್ದೇವೆ. ಓಕೆ ಓಕೆ. ಆಯ್ತಾ, ಈಗ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಿರುವಂಥದ್ದು ಕೇವಲ ಈಗ 14 ಮಾಡಿದ್ದೇವೆ. ಈಗ 15ನೇ ಕಾರ್ಯಕ್ರಮವನ್ನು ಬಂಟಕಲ್ನಲ್ಲಿ ಮಾಡ್ತಾ ಇದ್ದೆ. ಓಕೆ ಓಕೆ. ಆಯ್ತಾ, ಹಾಗಾಗಿ ಆ 130 ಜನರಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಎಲ್ಲರನ್ನೂ ಕೂಡ ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಓಕೆ ಓಕೆ. ಬಹುಶಃ ಒಬ್ಬ ಜವಾಬ್ದಾರಿಯುತ
ಶಿಕ್ಷಕನಾಗಿ ತನ್ನ ವಿದ್ಯಾರ್ಥಿಗಳನ್ನು ಮತ್ತು ಆಸಕ್ತರನ್ನು ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸವನ್ನು ಗುರುತಿಸುವಂಥ ಒಂದು ವಿಶೇಷ ಕಾರ್ಯದಲ್ಲಿ ಪ್ರೊಫೆಸರ್ ಟಿ ಮುರುಗೇಶ್ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಸರ್, ಇದು ನೀವು ಇತಿಹಾಸದ ಪ್ರಾಧ್ಯಾಪಕರು, ಆದರೂ ಈ ಪ್ರಶ್ನೆಯನ್ನು ಕೇಳ್ತಾರೆ, ಈ 130 ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವು ಹೇಗೆ ಗುರುತಿಸಿದ್ರಿ ಅಂತ. ನಮಗೀಗ ಸ್ವಾತಂತ್ರ್ಯ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ರವರು, ಅವ್ರು ನಾವು ಹಿರಿಯವರು, ನಮ್ಮ ಕರಾವಳಿಯವರೇ ಅವರು. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನಿಜವಾಗೂ ನಾನು ನೆನಪಿಸ್ಕೊಳ್ಬೇಕು. ಓಕೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮೃತಿಗಳು ಅಂತಂದೇಳಿ 3 ಸಂಪುಟದಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವರು ಭಾಳ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನ ಆ ಸಂಪುಟವನ್ನು ತಂದಿದ್ದಾರೆ. ಹೇಗೆ ಅಂತಂದೇಳಿದರೆ, ಆಗ ಅವರು ಆ ಪುಸ್ತಕವನ್ನು ಹೊರತರುವಾಗ ಬಹುತೇಕ ಸ್ವಾತಂತ್ರ್ಯ ಹೋರಾಟಗಾರರು ಜೀವಂತವಾಗಿದ್ದರು. ಅವ್ರನ್ನ ಅವ್ರು ವೈಯಕ್ತಿಕವಾಗಿ ಸಂದರ್ಶಿಸಿ ಅವರು ಏನು ಕಥೆಯನ್ನು ಹೇಳಿದರು ಅವುಗಳನ್ನ ಯಥಾವತ್ತಾಗಿ ಆ ಪುಸ್ತಕದಲ್ಲಿ ಅವರು ಪ್ರಕಟಿಸಿದ್ದಾರೆ. ಓಕೆ, ಆಯ್ತಾ. ಹಾಗಾಗಿ ನಮ್ಮ ಕರಾವಳಿಯಲ್ಲಿ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು ಅನ್ನೋದಕ್ಕೆ ಅದು ನಮಗೆ ಮಾರ್ಗಸೂಚಿ. ಮತ್ತು ಇನ್ನೊಂದು, ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ಅನೇಕ ಜನ ನಮ್ಮನ್ನು ಸಂಪರ್ಕ ಮಾಡಿ ನಮ್ಮ ಮನೆಯಲ್ಲೂ ಕೂಡ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಅಂದೇಳಿ ಕೆಲವರೆಲ್ಲ ಕೇಳಿದರು. ನಾವು ಹೇಳಿದ್ವಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ಬೋದು, ಆದರೆ ನಮಗೆ ದಾಖಲೇಬೇಕು ಖಂಡಿತವಾಗಿ. ಆಯ್ತಾ, ಇತಿಹಾಸಕ್ಕೆ ದಾಖಲೇಬೇಕು. ಹೌದು. ಕೊನೆಗೆ ನಾವೀಗ ಏನು 14 ಮನೆಗೆ ಮಾಡಿದ್ದೇವೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸರ್ಕಾರಿ ದಾಖಲೆ ಇದೆ ಸ್ವಾತಂತ್ರ್ಯ ಹೋರಾಟಗಾರರದ್ದು. ಅದನ್ನು ಖಚಿತಪಡಿಸ್ಕೊಂಡೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಖಂಡಿತವಾಗಿ. ಯಾಕೆಂದ್ರೆ ಯಾರೋ ಒಬ್ಬರನ್ನ ಹೋರಾಟ ಮಾಡಿದ್ರು ಅಂತಂದೇಳಿ ಬಾಯಿ ಮಾತಲ್ಲಿ ಹೇಳಿದ ಒಂದು ವಿಷಯವನ್ನು ಇಟ್ಕೊಂಡು ನಾವು ಅವ್ರನ್ನೂ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸುವ ಪ್ರಯತ್ನ ನಾವು ಮಾಡೋದಿಲ್ಲ. ಯಾಕೆಂದ್ರೆ ನಾಳೆ ಅದರಿಂದ ಸಮಸ್ಯೆಗಳು ಉದ್ಭವ ಆಗ್ತದೆ. ಓಕೆ, ಓಕೆ. ಸೊ ಹಾಗಾಗಿ ಎಲ್ಲಿ ಅಧಿಕೃತ ದಾಖಲೆಗಳಿದ್ದಾವೆ ಅಂಥವ್ರನ್ನ ಮಾತ್ರವೇ ನಾವು ಇಲ್ಲಿ ಗುರುತಿಸುವಂಥ ಕೆಲಸ. ಓಕೆ. ಸೊ ಆ ವೀಕ್ಷಕರ ಗಮನಕ್ಕೂ ಆ ವಿಚಾರವನ್ನು ತರ್ತಾ ಇದ್ದೇವೆ. ಸೂರ್ಯನಾರಾಯಣ ಕಾಮತ್ ಅವರು ಹೌದು ಬರೆದಿರುವಂಥ ಸ್ವಾತಂತ್ರ್ಯ ಹೋರಾಟಗಾರ ಸ್ಮೃತಿಗಳು ಬಹುಶಃ 3 ಸಂಪುಟಗಳಲ್ಲಿ ಬಂದಿರುವಂಥದ್ದು. ನೀವು ಕೂಡ ಖಂಡಿತವಾಗಿ ದಾಖಲೆಯಾಗಿ ಸೂರ್ಯನಾಥ್ ಕಾಮತ್ ಅವರು ಬರೆದಿರುವಂಥದ್ದು ಖಂಡಿತವಾಗಿ ದಾಖಲೆಯಾಗಿ ತೆಗೆದುಕೊಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಸರ್ ಮಾಡ್ತಿರುವಂಥ ಕಾರ್ಯ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಈಗ ಅವ ಹೆಚ್ಚಿನ ಬಹುತೇಕ ಹೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲ ಇಲ್ಲ ಇಲ್ಲ. ಹಾಗಾಗಿ ಮುಂದಿನ ಪೀಳಿಗೆಗೆ ಇದನ್ನೊಂದು ದಾಖಲೆಯಾಗಿ ಉಳಿಸಬೇಕು ಅಂತಂದ್ರೆ ಇಂಥ ಕಾರ್ಯಕ್ರಮದ ಅವಶ್ಯಕತೆ ಬಹಳಷ್ಟು ಇದೆ ಅನ್ನುವಂಥದ್ದು. ಸರ್, ನಿಮ್ಮ ಕಾರ್ಯಕ್ರಮ ಸ್ವಲ್ಪ ಆಗ ನೀವು ಮಾತಾಡ್ತಾ ಹೇಳ್ತಾ ಹೋದ್ರಿ, ನೀವು ಮನೆಗೆ ಹೋದಾಗ ಅಲ್ಲಿ ಒಟ್ಟಿಗೆ ಏನೆಲ್ಲ ಮಾಡ್ತೀರಿ ಅನ್ನುವಂಥದ್ದು? ನಾವು ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯಲ್ಲಿ ಕಾರ್ಯಕ್ರಮ ಮಾಡುವ ಮೊದಲು ನಮ್ಮ ಒಂದು ತಂಡ ಆ ಮನೆಗೆ ಹೋಗಿ ಮೊದಲು ಭೇಟಿಯನ್ನು ಕೊಡುತ್ತೆ. ಭೇಟಿಯನ್ನು ಕೊಟ್ಟು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಅಧಿಕೃತ ದಾಖಲೆ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾರೆ. ಅವರು ಏನಾದರೂ ದಾಖಲೆಗಳಿದೆ ಅಂತ ಆದರೆ ಅದನ್ನು ನನ್ನ ಗಮನಕ್ಕೆ ತರ್ತಾರೆ. ಓಕೆ. ನಾನು ಆ ದಾಖಲೆಗಳನ್ನು ನಮ್ಮ ಚಾರಿತ್ರಿಕ ಈಗೇನು ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅದರೊಟ್ಟಿಗೆ ನಾನು ಅದನ್ನು ಕಂಪೇರ್ ಮಾಡಿ ನೋಡ್ತೇನೆ. ಅದು ಹೌದು ಅಂದೇಳಿ ಖಚಿತಪಟ್ಟರೆ ಆಯಿತಾ, ಅವರು ಮನೆಯವ್ರ ಹತ್ರ ಮೊದಲು ಮಾತಾಡ್ತೇವೆ. ಓಕೆ, ಇಂಥ ದಿನ ಹೀಗೆ ಕಾರ್ಯಕ್ರಮ ಮಾಡ್ತೇವೆ ನಿಮ್ಮ ಮನೆಯಲ್ಲಿ, ದಯಮಾಡಿ ನಮಗೊಂದು ಒಪ್ಪಿಗೆಯನ್ನು ಕೊಡಿ. ಆಯಿತಾ, ಅಂದರೆ ನಾವು ಮತ್ತೆ ಅವರಿಂದ ಯಾವುದೇ ಒಂದು ಏನು ಯಾವುದನ್ನು ನಾವು ಅವರಿಂದ ಅಪೇಕ್ಷೆ ಪಡೋದಿಲ್ಲ. ಆಯಿತಾ, ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡುತ್ತೆ. ಆಯಿತಾ, ಆದರೆ ನಮ್ಮ ಜನ ಎಷ್ಟು ಸೌಹೃದಯವಂತರು ಅಂತಂದೇಳಿದರೆ, ನಾನು ನೋಡಿದಂಥ ಹೆಚ್ಚಿನ ಮನೆಗಳಲ್ಲಿ ಎಲ್ಲರೂ ಕೂಡ ಸಾಧಾರಣ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರೋರೆ. ಸರಿ. ಆಯಿತಾ, ಯಾರೂ ಶ್ರೀಮಂತರಿಲ್ಲ. ನಾವೀಗೇನು 14 ಮನೆಯನ್ನು ಭೇಟಿ ಕೊಟ್ಟಿದ್ದೇವೆ, ಈ 14 ಮನೆಗಳಲ್ಲಿ ಯಾರೂ ಕೂಡ ಶ್ರೀಮಂತರಿಲ್ಲ. ಆದರೆ ಅಂಥ ಜನ ನಾವು ಹೋಗಿ ಅವ್ರ ಮನೇಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂದಾಗ ನಮಗೆ ಅನುಮತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ, ಆಯಿತಾ, ಮಧ್ಯಾಹ್ನ ಅಟ್ಲೀಸ್ಟ್ ಒಂದು ನೀವು ಊಟವನ್ನಾದ್ರೂ ಮಾಡಬೇಕು, ಕೊನೆಗೆ ಒಂದು ಉಪಹಾರವನ್ನಾದ್ರೂ ತೊಗೊಳ್ಬೇಕು ಅಂತೇಳಿ, ಆಯಿತಾ, ಅವರಾಗೆ ಒಂದು ಪ್ರೀತಿಯಿಂದ ನಮಗೆ, ಯಾಕೆಂದ್ರೆ ಅವ್ರ ಪ್ರೀತಿಯಿಂದ ಹೇಳೋ ನಮಗೆ ಅದನ್ನು ಬೇಡ ಅಂತ ನಿರಾಕರಿಸೋ ಕಷ್ಟ ಆಗಿದೆ. ಆಯಿತಾ, ಅದನ್ನು ತೊಗೊಂಡಿದ್ದೇವೆ. ಆಯಿತಾ, ಅಷ್ಟು ಮಾತ್ರ, ಅಷ್ಟು ಬಿಟ್ಟರೆ ನಾವು ಬೇರೆ ಯಾವ್ದು ನಿರೀಕ್ಷೆ ಮಾಡಿಲ್ಲ. ನಾವು ಫಸ್ಟಲ್ಲಿ ಹೋದಾಗ ಏನು ಮಾಡ್ತೇವೆ ಅಂತೇಳಿದರೆ, ಭಾರತದ ರಾಷ್ಟ್ರಧ್ವಜ, ಆ ರಾಷ್ಟ್ರಧ್ವಜವನ್ನು, ಯಾಕೆಂದರೆ ಮನೆ ಒಳಗಡೆ ರಾಷ್ಟ್ರಧ್ವಜ ಆರಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅವರು ಮನೆಯ ಹೊರಭಾಗದಲ್ಲಿ ರಾಷ್ಟ್ರಧ್ವಜವನ್ನು ನೆಟ್ಟು, ಆಯಿತಾ, ಧ್ವಜವಂದನೆಯನ್ನು ಮಾಡ್ತೇವೆ. ಓಕೆ, ರೌಂಡಾಗಿ ಎಲ್ಲರೂ ನಿಂತುಕೊಂಡು, ಆಯಿತಾ, ಧ್ವಜವಂದನೆಯನ್ನು ಮಾಡ್ತೇವೆ. ಆಯಿತಾ, ಆ ನಂತರ ಆ ಧ್ವಜವನ್ನು ಮನೆ ಒಳಗೆ ತಗೊಂಡೋಗಿ, ಆಯಿತಾ, ಅದನ್ನು ಯೋಗ್ಯ ರೀತಿಯಲ್ಲಿ ಅದನ್ನು ಒಂದು ಕಡೆ ಅದನ್ನ ಸ್ಥಾಪನೆಯನ್ನು ಮಾಡಿ, ಆಮೇಲೆ ಆ ಹಿರಿಯರ ಫೋಟೋ, ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ, ಆಯಿತಾ, ಆ ಫೋಟೋವನ್ನು ಇಟ್ಟು, ಆಯಿತಾ, ಅದಕ್ಕೆ ಪುಷ್ಪಾರ್ಚನೆಯನ್ನು ಮೊದಲು ಪ್ರತಿಯೊಬ್ಬರು ಅಲ್ಲಿರ್ತಕ್ಕಂಥ ಅತಿಥಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಪುಷ್ಪಾರ್ಚನೆಯನ್ನು ಮಾಡ್ತೇವೆ. ಪುಷ್ಪಾರ್ಚನೆಯನ್ನು ಮಾಡಿದ ಮೇಲೆ ಒಬ್ಬರು, ಯಾರಾದರೂ ಒಬ್ಬರು ಆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಅವ್ರ ಕೊಡುಗೆ ಏನು, ಅವ್ರು ಯಾವಾಗ ಹೋರಾಟ ಮಾಡಿದರು, ಎಲ್ಲಿಂದ ಹೋರಾಟ ಆರಂಭ ಆಯಿತು, ಅವರಿಗೆ ಪ್ರೇರಣೆ ಯಾರು ಅನ್ನುವಂಥ ಸಂಗತಿಯನ್ನು ಅಲ್ಲಿ ಒಬ್ಬರು ಮಾತಾಡ್ತಾರೆ. ಆಯಿತಾ, ಹಾಗೆ ಅವ್ರು ಮಾತಾಡಿದ ನಂತರ ನಾವು ಆ ಕಾರ್ಯಕ್ರಮವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ, ಆಯಿತಾ,
ಮತ್ತೆ ನಾವು ರಾಷ್ಟ್ರಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಓಕೆ ಓಕೆ, ಇದು ನಮ್ಮ ಕಾರ್ಯಕ್ರಮದ ಒಂದು ಇದು. ಆ ನಂತರ ಹೊರಗೆ ಬಂದು ಒಬ್ಬ ಗಣ್ಯ ವ್ಯಕ್ತಿಗಳು, ಸ್ಥಳೀಯ ಗಣ್ಯ ವ್ಯಕ್ತಿಯಿಂದ ಅವರ ಮನೆಗೂ ನಾಮಫಲಕ ಅಳವಡಿಕೆ ಮಾಡಿ. ಏನು ಹಾಕ್ತೀರಿ? ಕಳಿಂಜೆ ರಾಮಕೃಷ್ಣ ಭಟ್, ಸ್ವಾತಂತ್ರ್ಯ ಹೋರಾಟಗಾರರು. ಓಕೆ 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 ಓಕೆ, ಸೊ ವೀಕ್ಷಕರೇ, ಬಹುಶಃ ಇಂಥ ಕಾರ್ಯಕ್ರಮ ನಾವು ಹಿಂದೆ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೇನೆ ಭೇಟಿ ಕೊಟ್ಟು, ಇವತ್ತು ಬಹುತೇಕ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲ, ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ, ಅವರ ವೃದ್ಧಾಪ್ಯದಲ್ಲಿ ಅವರು ಪ್ರಾಣವನ್ನು ಅವರು ತ್ಯಜಿಸಿದ್ದಾರೆ. ಆದರೆ ಅವರ ಮನೆಯಲ್ಲಿ ಈಗಲೂ ಕೂಡ ಹೆಚ್ಚಿನ ಮನೆಗಳಲ್ಲಿ ಸರ್ ಹೇಳ್ತಾರೆ ಅಂಥ ದೊಡ್ಡ ಆರ್ಥಿಕ ಪರಿಸ್ಥಿತಿ ಏನು ಇಲ್ಲ, ಆದರೆ ಅವರು ಮಾಡಿರುವಂಥ ತ್ಯಾಗ ಬಹಳ ದೊಡ್ಡದು. ಈ ದೇಶಕ್ಕಾಗಿ ಅವರು ಕೊಟ್ಟಿರುವಂಥ ಕೊಡುಗೆ ಇದೆ, ಅದನ್ನು ನಾವು ಗುರುತಿಸಬೇಕು. ಅದಕ್ಕಾಗಿ ಈ ಒಂದು ವಿಶೇಷವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸರ್, ನಿಮ್ಮ ಕಾರ್ಯಕ್ರಮದ ಶೆಡ್ಯೂಲ್ ಹೇಗಿರುತ್ತೆ? ಅಂದರೆ ವೀಕ್ ಡೇಸಲ್ಲಿ ಬಹುಶಃ ನೀವು ಮಾಡಲಿಕ್ಕೆ ಆಗಲಿ? ಇಲ್ಲ, ವೀಕ್ ಡೇಸಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ವೀಕ್ ಡೇಸಲ್ಲಿ ಈಗಾಗಲೇ ನಾವು ಕೊರೋನಾದಿಂದಾಗಿ ಅನೇಕ ಶೈಕ್ಷಣಿಕ ಇದನ್ನು ಅವಧಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡೋಕ್ಕೋಸ್ಕರ ನಾವು ಮಿಡ್ಲಲ್ಲಿ ನಾವೇನಾದ್ರು ಒಂದು ವಾರದ ಮಧ್ಯದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೋದರೆ ಅದರಿಂದ ವಿದ್ಯಾರ್ಥಿಗಳ ಒಟ್ಟಾರೆ ಶೈಕ್ಷಣಿಕ ಅಭಿವೃದ್ಧಿಗೂ ತೊಂದರೆ ಆಗ್ತದೆ, ಆಯಿತಾ? ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೂ, ಸಕ್ರಿಯವಾಗಿ ಭಾಗವಹಿಸೋದಕ್ಕೂ ಕೂಡ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನಾವು ಶನಿವಾರ, ಅದು ಹಾಲಿಡೇ, ಫುಲ್ ಹಾಲಿಡೇ ಇದ್ದರೆ, ಇಲ್ಲ ಅಂತೇಳಿದರೆ ಸಂಡೇ, ಆಯಿತಾ, ಭಾನುವಾರ ಶನಿವಾರ ಅಥವಾ ಸರ್ಕಾರಿ ರಜಾ ದಿನಗಳಿರಬೇಕು ಯಾವುದಾದ್ರು, ಓಕೆ, ಅಂಥ ದಿನಗಳನ್ನು ಆಯ್ಕೆ ಮಾಡಿಕೊಂಡೇ ನಾವು ಮಾಡ್ತಾ ಇದ್ದೇವೆ. ಇದರಿಂದ ವಿದ್ಯಾರ್ಥಿಗಳಿಗೂ ಯಾವುದೇ ನಷ್ಟ ಆಗಬಾರ್ದು, ಶಿಕ್ಷಕರಿಗೂ ಯಾವುದೇ ತೊಂದರೆ ಆಗಬಾರ್ದು, ಅಥವಾ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಬೇರೆ ಅಧಿಕಾರಿಗಳು ಅವರು ಬಂದು ಭಾಗವಹಿಸೋದಕ್ಕೆ ಅವ್ರಿಗೂ ಕೂಡ ಯಾವುದೇ ಕೂಡ ತೊಂದರೆ ಇರಬಾರ್ದು. ಓಕೆ, ಆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಓಕೆ ಓಕೆ ಓಕೆ. ಸರ್, ಹಾಗಾದರೆ ಈಗ ನೀವು ಈ ಕಾರ್ಯಕ್ರಮ ಮಾಡ್ತಾ ಇರುವಂಥ ಹೊತ್ತಲ್ಲಿ, ಆರಂಭದಿಂದ ಇಲ್ಲಿವರೆಗೆ 14 ಜನರನ್ನು ಗುರುತಿಸಿದ್ದೀರಿ, ಇದಕ್ಕೆ ಪ್ರತಿಕ್ರಿಯೆ ಹೇಗಿದೆ? ಅಂದರೆ ಹೊರಗಿನವರು ನೋಡ್ತಾ ಇದ್ದಾರೆ, ಆ ಒಂದು ರೆಸ್ಪಾನ್ಸ್ ಹೇಗಿದೆ, ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಹೇಗಿದೆ? ಇದರಲ್ಲಿ ಹೊರಗಿನವರು ಅಂತಂದೇಳಿದರೆ ಸ್ಥಳೀಯರು ಮುಖ್ಯವಾಗಿ, ಅವರಿಗೆ ನಾವಿಂಥ ಕಾರ್ಯಕ್ರಮವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಮಾಡ್ತಾ ಇರುವುದನ್ನು ನೋಡಿದಾಗ ಅವರಿಗೆ ತುಂಬ ಅವರಿಗೆ ಖುಷಿಯಾಗುತ್ತೆ. ಓಕೆ, ಯಾಕೆಂದರೆ ಹೆಚ್ಚಿನ ಕಾರ್ಯಕ್ರಮಗಳು ಮಾಡುವಂಥದ್ದು ಏನು ಅಂತಂದೇಳಿದರೆ ಎಲ್ಲ ನಿರೀಕ್ಷೆ ಇಟ್ಕೊಂಡೇ ಹೆಚ್ಚಿನ ಜನ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇಲ್ಲಿ ನಾವು ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ, ಆಯಿತಾ? ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಓಕೆ, ಒಂದು ಮತ್ತೆ ಇದಕ್ಕೆ ಭಾರಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಸರಿ ಏನಿಲ್ಲ, ಖರ್ಚು ಏನಿಲ್ಲ, ಖರ್ಚು ಏನಿಲ್ಲ, ಆಯಿತಾ? ನಾವು ಸ್ಥಳೀಯ ಜನರನ್ನೇ ಇನ್ವೈಟ್ ಮಾಡ್ತೇವೆ, ಸರಿ, ಆಯ್ತಾ, ಸರಿ, ಸ್ಥಳೀಯ ವಿದ್ಯಾರ್ಥಿಗಳನ್ನ ಇನ್ವೈಟ್ ಮಾಡ್ತೇವೆ, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಓಕೆ, ಆಯ್ತಾ? ಈಗ ನಾವು ನೆಕ್ಸ್ಟ್ ಅದು ಬಂಟಕಲ್ಲಲ್ಲಿ ಮಾಡ್ತಾ ಇದ್ದೀವಿ. ಬಂಟಕಲ್ಲಲ್ಲಿ ಮಾಡ್ತಾ ಇರೋದ್ರಿಂದ ಬಂಟಕಲ್ಲಿಗೆ ಸಮೀಪದಲ್ಲಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಬಂಟಕಲ್ಲಲ್ಲಿ ಸರಿ, ಮತ್ತೆ ಪಕ್ಕದಲ್ಲಿ ಸೈಂಟ್ ಮೇರಿಸ್ ಕಾಲೇಜ್ ಇದೆ, ಮತ್ತು ನಮ್ಮ ಕಾಲೇಜ್ ಇದೆ, ಅದೇ ವಿದ್ಯಾರ್ಥಿನೂ ಬಳಸ್ಕೊಳ್ತಾರೆ, ಅದ್ಭುತ, ಆಯ್ತಾ? ಆಗ ವಿದ್ಯಾರ್ಥಿಗೂ ಕೂಡ ಬಂದು ಬರುವುದಕ್ಕೆ ಒಂದು ಆರ್ಥಿಕ ಹೊರೆ ಅನ್ನುವಂಥದ್ದಾಗುತ್ತೆ, ಖಂಡಿತವಾಗಿ, ಆಯ್ತಾಗಿ ಹಾಗಾಗಿ ಮತ್ತು ಈ ರೀತಿ ಭಾಗವಹಿಸಿರೋದ್ರಿಂದ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ಎಷ್ಟು ಖುಷಿಯಾಗಿದೆ ಅಂತಂದೇಳಿದರೆ ಸ್ವತಃ ಅವರ ಬಾವುಟವನ್ನು ಅಲ್ಲಿ ಹಿಡ್ಕೊಂಡು ಆ ಧ್ವಜವೊಂದನ್ನೇ ಸ್ವೀಕರಿಸುವಂಥದ್ದು, ಶಿಸ್ತುಬದ್ಧವಾಗಲಿ ನಿಂತ್ಕೊಂಡು ರಾಷ್ಟ್ರಗೀತೆಯನ್ನು ಹಾಡುವಂಥದ್ದು, ಮತ್ತೆ ಬಂದು ಆ ಯೋಧರಿಗೆ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಆಯ್ತಾ, ಅವರಿಗೆ ಪುಷ್ಪಾರ್ಚನೆ ಮಾಡಿ, ಆಯ್ತಾ, ಮತ್ತು ಅವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಡುವಂಥದ್ದು, ಆಯ್ತಾ, ಅದರಿಂದ ಅವರು ಬಹಳಷ್ಟು ಜನ ವಿದ್ಯಾರ್ಥಿಗೂ ಒಂದು ಹೊಸ ಒಂದು ಸ್ಫೂರ್ತಿ, ಒಂದು ಚೈತನ್ಯವನ್ನು ಪಡ್ಕೊಂಡಿದ್ದಾರೆ, ಆಯ್ತಾ? ಓಕೆ, ಸೊ ಒಂದು ಹಂತಕ್ಕೆ ಒಂದು ಹೊಸ ಬದಲಾವಣೆಗೆ, ಖಂಡಿತ ಹೊಸ ಬದಲಾವಣೆಗೆ ಹೊಂಬೆಳಕು ತಂಡದ ಈ ಪ್ರಯತ್ನ ದಾರಿ ಮಾಡಿಕೊಟ್ಟಿದೆ. ವೀಕ್ಷಕರೇ, ಇದು ಕರ್ನಾಟಕದ ಮಟ್ಟಿಗೆ ಒಂದು ಹೊಸ ಪ್ರಯತ್ನ ನಿಜವಾಗ್ಲೂ ಕೂಡ. ಯಾಕಂತ ಹೇಳಿದ್ರೆ ಇವರ ಕಾರ್ಯಕ್ರಮದಿಂದ ಇನ್ಸ್ಪಿರೇಷನ್ ತೆಗೆದುಕೊಂಡು ಅನೇಕ ಭಾಗಗಳಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಅವರು ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದವರು. ಸರ್ ಒಂದು ಉದಾಹರಣೆ ಕೂಡ ಹೇಳಿದರು, ಅವರ ಕೆಲಸವನ್ನೇ ಬಿಟ್ಟು ಬಂದು ಸ್ವಾತಂತ್ರ್ಯಕ್ಕೆ ಹೋರಾಟ. ಇಂಥ ಅನೇಕ ಜನರು ಅವರನ್ನು ಗುರುತಿಸುವಂಥ ಕಾರ್ಯ ಆಗಬೇಕು. ಈ ಕಾರ್ಯವನ್ನು ಇವರು ಆರಂಭಿಸಿದ್ದಾರೆ ಮತ್ತು ಖಂಡಿತವಾಗಿ ಮುಂದುವರಿಸ್ತಾರೆ ಕೂಡ. ಸೊ ಈ ವಿಚಾರದ ಕುರಿತಾಗಿ ಕೂಡ ಮಾತಾಡಲಿಕ್ಕಿದೆ. ಮತ್ತು ವಿಶೇಷವಾಗಿ ಸರ್ ಇತಿಹಾಸದ ಪ್ರಾಧ್ಯಾಪಕರಾಗಿರುವುದರಿಂದ ಉಡುಪಿಯ ಸ್ವಾತಂತ್ರ್ಯ ಹೋರಾಟಗಾರದ ಹಿನ್ನೆಲೆಯನ್ನು, ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು, ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಸ್ವಲ್ಪ ಮಾತಾಡುವಂಥ ಪ್ರಯತ್ನವನ್ನು ಮಾಡೋಣ. ಸಣ್ಣ ವಿರಾಮ ಪಡ್ಕೊಂಡು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಉಪ್ಪುಂದ ವಿಷ್ಣು ಆರ್ಪಾಯಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ನೌಕರರ್ ವಂದ. ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ಪ್ರಧಾನ ಕಚೇರಿ ಉಪ್ಪುಂದ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ದುರ್ಗಾ ಎಂಟರ್ಪ್ರೈಸಸ್ ಕಟಪಾಡಿ.
ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ಮಸಾಲೆ ಪದಾರ್ಥ, ಉಪ್ಪಿನಕಾಯಿ, ಪ್ಲೇಟ್ಸ್ ಮತ್ತು ಕಪ್ಸ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಮಾರಾಟ ಮಾಡಲಾಗುವುದು. ನ್ಯೂ ಮಂಗಳ ಫುಡ್ ಪ್ರಾಡಕ್ಟ್ಸ್ ಬೆಂಗಳೂರು. ನಮ್ಮಲ್ಲಿ ಮಸಾಲೆ ಪದಾರ್ಥ, ಪಾಪಡ್, ಉಪ್ಪಿನಕಾಯಿ, ಸಾಸ್ ತಯಾರಿಸಿ ಮಾರಾಟ ಮಾಡಲಾಗುವುದು. ದುರ್ಗಾ ಎಂಟರ್ಪ್ರೈಸಸ್, ಜಾರ್ಜ್ ಕಾಂಪ್ಲೆಕ್ಸ್, ಹೋಲಿ ಕ್ರಾಸ್ ಎದುರು ಕಟಪಾಡಿ. ಮಾಲಕರು ಗುರುಪ್ರಸಾದ್ ಶೆಟ್ಟಿ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ನ ಪಿಡಿಒ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು. ಕರ್ಜೆ ಗ್ರಾಮ ಪಂಚಾಯತ್, ಬ್ರಹ್ಮಾವರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಅಲೆವೂರು ಹರೀಶ್ ಕಿಣಿ, ಕೋಆರ್ಡಿನೇಟರ್, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ. ಜಯಕೃಷ್ಣ ಆಳ್ವ, ವಕೀಲರು, ಲೀಗಲ್ ಕಾರ್ನರ್, ಲಾ ಕನ್ಸಲ್ಟೆನ್ಸಿ ಅಂಡ್ ಲೀಗಲ್ ಸರ್ವಿಸಸ್, ಎರಡನೇ ಮಹಡಿ, ಪೂಂಜಾ ಟವರ್ಸ್, ಕೋರ್ಟ್ ರೋಡ್, ಉಡುಪಿ. ಸತ್ಯಾನಂದ್ ನಾಯಕ್, ಕಾರ್ಯಾಲಯ ಕಾರ್ಯದರ್ಶಿ, ಉಡುಪಿ ಜಿಲ್ಲಾ ಬಿಜೆಪಿ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಕೆನರಾ ಬ್ಯಾಂಕ್, ವೃತ್ತ ಕಚೇರಿ, ಮಣಿಪಾಲ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಅದನಿ ಪವರ್ ಕಾರ್ಪೊರೇಷನ್, ಉಡುಪಿ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು ಮತ್ತು ಕುಂದಾಪುರ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಸತನಾ ಸ್ಟೋರ್ಸ್, ಬ್ರಹ್ಮಾವರ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಭೀಮಾ ಜುವೆಲ್ಲರ್ಸ್. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ತನಿಷ್ಕ್ ಜುವೆಲ್ಲರ್ಸ್, ಉಡುಪಿ ಮತ್ತು ಮಂಗಳೂರು. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ವರ್ಲ್ಡ್ ಆಫ್ ಟೈಟನ್, ಉಡುಪಿ ಮತ್ತು ಮಂಗಳೂರು. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಆದರ್ಶ ಆಸ್ಪತ್ರೆ, ಉಡುಪಿ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಕಸ್ತೂರ್ಬಾ ಆಸ್ಪತ್ರೆ, ಮಣಿಪಾಲ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ರಾಜೇಶ್ ಶೆಟ್ಟಿ, ಬರ್ತಿ. ನಿರ್ದೇಶಕರು, ಬ್ರಹ್ಮಾವರ ವ್ಯವಸಾಯ ಸಹಕಾರಿ ಬ್ಯಾಂಕ್. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದ ಶುಭ ಕೋರುವವರು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಸತತ 16 ಬಾರಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಶಸ್ತಿ ಕೇಂದ್ರ ಸರ್ಕಾರದ ಸಹಕಾರ ಇಲಾಖೆಯ ರಾಷ್ಟ್ರಮಟ್ಟದ ನ್ಯಾಷನಲ್ ಅವಾರ್ಡ್ ಫಾರ್ ಕೋಆಪರೇಟಿವ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು 2 ಬಾರಿ ಪಡೆದ ಹೆಗ್ಗಳಿಕೆ. ಗ್ರಾಹಕರ ಸೇವೆಯೇ ನಮ್ಮ ಯಶಸ್ಸಿನ ಹಾದಿ. ವಿರಾಮದ ನಂತರ ಸ್ವಾತಂತ್ರ್ಯ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಪ್ರೊಫೆಸರ್ ಟಿ ಮುರುಗೇಶ್ ಅವರು ಇದ್ದಾರೆ. ಕಾರ್ಯಕ್ರಮದಲ್ಲಿ ಅವರು ಕಳೆದ 1 ವರ್ಷದಿಂದ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಮಾಡ್ತಾ ಬಂದಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ, ಅವರ ಮನೆಗಳನ್ನು ಗುರುತಿಸಿ ಗೌರವಿಸುವಂಥದ್ದು, ಸಂಸ್ಮರಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ಕಳೆದ 1 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಮಾತಾಡಿದೆವು. ಸರ್, ಮೂಲತಃ ಅವರು ಒಬ್ಬರು ಇತಿಹಾಸದ ಪ್ರಾಧ್ಯಾಪಕರು, ಉಡುಪಿಯ ಆಸ್ಪಾಸಲ್ಲಿ ಮತ್ತು ಕರ್ನಾಟಕದಲ್ಲಿ ಅನೇಕ ಜನರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇರುವಂಥ ಕೆಲಸ ಯಾವುದೆಂಬುದಾಗಿ. ವಿಶೇಷವಾಗಿ ಐತಿಹಾಸಿಕ ಹಿನ್ನೆಲೆಯ ವಿಷಯಗಳನ್ನು, ವಸ್ತುಗಳನ್ನು, ಸ್ಥಳಗಳನ್ನು ಗುರುತಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಗುರುತಿಸ್ತಾರೆ, ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಹಾಗಾಗಿ ಇವತ್ತು ಸ್ವಾತಂತ್ರ್ಯದ ಸಂಭ್ರಮದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂಥ ಕೆಲವೊಂದು, ಎಲ್ಲವನ್ನ ಮಾತಾಡೋದಾದ್ರೆ ಬಹುಶಃ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗ್ಬೋದು, ಕೆಲವೊಂದನ್ನ ಮಾತ್ರ ನಾವು ಗುರುತಿಸುವಂತ ಪ್ರಯತ್ನವನ್ನ ಮಾಡೋಣ. ಸರ್, ಈ ಭಾಗದಲ್ಲಿ ಕರಾವಳಿ ಅಂತ ಬಂದಾಗ, ಕರಾವಳಿ ಅದು ನಮ್ಮ ನಾರ್ತ್ ಕೆನರಾ, ಸೌತ್ ಕೆನರಾ ಎಲ್ಲ ಒಟ್ಟು ಸೇರಿಸಿ ಸ್ವಾತಂತ್ರ್ಯ ಹೋರಾಟದ ಮೊದಲ ಹೆಜ್ಜೆಗಳು ಎಲ್ಲಿ ಕಾಣಿಸುತ್ತೆ ಸರ್? ನನ್ನ ದೃಷ್ಟಿಯಲ್ಲಿ ಕರಾವಳಿಯಲ್ಲಿಯೇ ಮೊಟ್ಟ ಮೊದಲು ಸ್ವಾತಂತ್ರ್ಯ ಹೋರಾಟ ಆರಂಭವಾದದ್ದು ಅಂತ ಹೇಳ್ತಾರೆ. ಕರ್ನಾಟಕದ ಮಟ್ಟ, ಕರ್ನಾಟಕ. ಹಾಂ ಹಾಂ, ಆಯ್ತಾ. ಯಾಕೆ ಅಂತೇಳಿದರೆ 1858 ಸಿಪಾಯಿ ದಂಗೆ ಅಥವಾ ಸಿಪಾಯಿ ಮ್ಯೂಟಿನಿ ಫಸ್ಟ್ ಇದು ಯಾವುದು ಸ್ವಾತಂತ್ರ್ಯ ಹೋರಾಟ 1857 ಅಂತಂದು ಹೇಳಿ ಎಲ್ಲ ಹೇಳ್ತಾರೆ. ಆದರೆ ಅದಕ್ಕಿಂತ ಮೊದಲು
ಯಾಕೆ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ವಿದೇಶಿಯರ ವಿರುದ್ಧ ಹೋರಾಟ ಮಾಡೋದು ಅದು ಬರೀ ಬ್ರಿಟಿಷರಾಗಬೇಕು ಅಂತ ಅಂತ ಒಂದು ದೊಡ್ಡ ಪ್ರಯತ್ನ ನಮ್ಮ ಕರಾವಳಿಯಲ್ಲಿ ಚನ್ನಭೈರಾದೇವಿ ಅವಳನ್ನ ಪೆಪ್ಪರ್ ಕ್ವೀನ್ ಕಾಳು ಮೆಣಸಿನ ರಾಣಿ ಅಂತ ಕರೀತಾರೆ ಆಯ್ತಾ ಸೊ ಅವಳು ಪ್ರಪ್ರಥಮ ಬಾರಿಗೆ ಈ ಪೋರ್ಚುಗೀಸರನ್ನ ಎದುರಿಸ್ತಾಳೆ ವಾಸ್ಕೋಡಗಾಮ ಫಸ್ಟ್ ಏನು ಕಲ್ಲಿಕೋಟೆಗೆ ಬರ್ತಾನೆ ಮತ್ತೆ ಸೆಕೆಂಡ್ ಟೈಮ್ ಅವನು ಬರ್ತಾನೆ ಸೆಕೆಂಡ್ ಟೈಮ್ ಬಂದಾಗ ನಮ್ಮ ಏನಿಗೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ದ್ವೀಪದಲ್ಲಿ ಅವನು ನೆಲೆ ನಿಂತು ಆಯ್ತಾ ಈ ಕರಾವಳಿಯ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಅವಾಗ ಚನ್ನಭೈರಾದೇವಿ ವಿಜಯನಗರದ ಒಬ್ಬ ಮಾಂಡಲಿಕಳಾಗಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಆಯ್ತಾ ಮಹಾತ್ಮ ಇದು ರಾಣಿಯಾಗಿ ಓಕೆ ಆಯ್ತಾ ಅವಳು ಇದನ್ನು ವಿರೋಧಿಸ್ತಾಳೆ ತೀವ್ರವಾಗಿ ವಿರೋಧಿಸ್ತಾಳೆ ಆದರೆ ಪೋರ್ಚುಗೀಸರ ಆದರೆ ಆ ವಿರೋಧ ಎಷ್ಟು ಜನರ ಪ್ರಾಣ ಕಳ್ಕೊಳ್ಳೋದಕ್ಕೆ ಕಾರಣ ಆಯಿತು ಅಂದರೆ ನಮ್ಮವರ ಕೈಯಲ್ಲಿ ಅವಾಗ ಇನ್ನೂ ಬಂದೂಕು ಇರಲಿಲ್ಲ ಬಂದೂಕನ್ನು ಇಲ್ಲಿಗೆ ಪರಿಚಯ ಮಾಡಿದಂಥವರೇ ಪೋರ್ಚುಗೀಸರು ಸರಿ ಇವರು ಖಾಲಿ ಸಾಂಪ್ರದಾಯಿಕ ಒಂದು ಯುದ್ಧ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದರು ಆಯಿತಾ ಆದರೆ ಪೋರ್ಚುಗೀಸರಿಗಾಗಲೇ ಅವರು ಭಾರತಕ್ಕೆ ಬರುವಾಗಲೇ ಅವ್ರ ಕೈಯಲ್ಲಿ ಬಂದೂಕಿತ್ತು ಓಕೆ ಹಾಗಾಗಿ ಬಂದೂಕಂದ ಅವರು ಗುಂಡು ಆರಿಸಿದಾಗ ಅದು ಏನು ಅಂತ ಗೊತ್ತಾಗದೆ ತುಂಬ ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಹಾಗೆ ಪ್ರಾಣ ಕಳ್ಕೊಂಡಂಥ ವೀರಗಲ್ಲುಗಳು ನಮ್ಮ ಕರಾವಳಿಯಲ್ಲಿ ಇವತ್ತು ಇನ್ನೂ ನೂರಾರಿದ್ದಾರೆ ಓಕೆ ಅದರಲ್ಲಿ ತಿಮ್ಮಣ್ಣ ನಾಯಕ ಅನ್ನುವಂಥವನು ವಿಜಯನಗರದ ಒಬ್ಬ ಅವನು ಇಲ್ಲಿನ ಸ್ಥಳೀಯ ಒಬ್ಬ ದಂಡನಾಯಕ ಓಕೆ ಆಯ್ತಾ ಅವನು ಕೂಡ ಪ್ರಾಣ ಕಳ್ಕೊಳ್ತಾನೆ ಅವನ ವೀರಗಲ್ಲು ಕೂಡ ಇದೆ ಓಕೆ ಓಕೆ ಈ ಎಲ್ಲಿ ಇದೆ ಸರ್ ಇದು ಇದು ಕುಂದಾಪುರ ತಾಲೂಕಲ್ಲಿ ಅಲ್ಲಿ ಬಸರೂರು ಹತ್ರ ಒಂದು ಹಳ್ಳಿಯಲ್ಲಿ ಇದೆ ಆಯ್ತಾ ಅವನ ಕೈಯಲ್ಲಿ ಆ ಬಂದೂಕಿಂದ ಅವನು ಸತ್ತದ್ರಿಂದ ಆ ಬಂದೂಕಿನ ಚಿತ್ರ ಕೂಡ ವೀರಗಲ್ಲಲ್ಲಿದೆ ಓಕೆ 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 ಹಾಗಾದರೆ ಈ ವೀರಗಲ್ಲುಗಳು ಅಂತ ನಾವೇನು ಹೇಳುತ್ತೇವೆ ಇದು ಹೆಚ್ಚಿನದ್ದೆಲ್ಲ ಈ ಥರದ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು ಅಂಥದ್ದೆಲ್ಲ ಈ ಬೇರೆ ಬೇರೆ ಕಡೆಗಳಲ್ಲಿ ಇದೆ ಅನ್ನೋದನ್ನು ಹೇಳ್ತೀರಿ ಸರ್ ಹಾಗಾದರೆ ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆಯನ್ನು ನೋಡುವಾಗ ಕರಾವಳಿಯಲ್ಲೇ ಮೊದಲು ಅದು ಕೂಡ ಒಬ್ಬಕ್ಕೆ ಮಹಿಳೆ ಗೇರುಸುಪ್ಪೆಯಲ್ಲಿ ಪೆಪ್ಪರ್ ಕ್ವೀನ್ ರಾಣಿ ಚನ್ನಭೈರಾದೇವಿ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ ಆ ಹೋರಾಟ ಮೊದಲನೇದಾಗಿ ಇತಿಹಾಸ ಪುಟಗಳಲ್ಲಿ ಗುರುತಿಸಿಕೊಳ್ಳುವಂಥದ್ದು ಅದಾದ ಮೇಲೆ ಅನೇಕ ಹೋರಾಟಗಳು ಹೇಗೆ ಮುಂದುವರಿಸಿ ಸರ್ ಅದಾದ ನಂತರ ಮತ್ತೆ ನಮಗೆ ಮಂಗಳೂರಿನಲ್ಲಿ ರಾಣಿ ಅಬ್ಬಕ್ಕ ಉಳ್ಳಾಲದ ರಾಣಿ ಅಬ್ಬಕ್ಕ ಅವಳು ಅವಳು ಕೂಡ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಪೋರ್ಚುಗೀಸರನ್ನ ಸೋಲಿಸಿ ಹಿಮ್ಮೆಟ್ಟಿಸ್ತಾಳೆ ಅದ್ಭುತ ಅಂತ ದೊಡ್ಡ ಬಲಾಢ್ಯ ಪೋರ್ಚುಗೀಸರು ಹಿಮ್ಮೆಟ್ಟಿಸ್ತಾಳೆ ಆಯ್ತಾ ಅಂತ ಒಂದು ಬುದ್ಧಿವಂತಿಕೆ ಸಾಹಸವನ್ನು ಅವಳು ಬೆರೀತಾಳೆ ಆಯ್ತಾ ಆದರೆ ಅಬ್ಬಕ್ಕನ ಬಗ್ಗೆ ಭಾಳಷ್ಟು ಜನ ಅಲ್ಲಿ ಸ್ಥಳೀಯರಿಗೆ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅಂಥದ್ದೇ ಪಾತ್ರವನ್ನು ವಹಿಸಿದಂಥ ಕಾಳುಮೆಣಸಿನ ರಾಣಿ ನಮ್ಮ ಚನ್ನಭೈರಾದೇವಿ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಕೆಲವೊಂದು ಇತಿಹಾಸದಲ್ಲಿ ಹೆಚ್ಚು ಗುರುತಿಸಲ್ಪಡ್ತದೆ ಕೆಲವೊಂದು ಮೇಲ್ನೋಟಕ್ಕೆ ಗಣನೆಗೆ ಅದು ಬಾರದೇ ಅವರ ಹೋರಾಟಗಳಾಗಿರ್ಬೋದು ತ್ಯಾಗಗಳಾಗಿ ಗುರುತಿಸದೆ ಹೋಗುವಂಥದ್ದು ಇರುತ್ತೆ ಸರ್ ಅದಾದಮೇಲೆ ನಾವು ಯಾವತ್ತಿಗೆ ಹೇಳುವಂಥದ್ದು ಮೈಸೂರು ಮೈಸೂರು ಸಂಸ್ಥಾನ ಹೋರಾಟಗಳು ಅಂತ ಬಟ್ ಅದರ ಹಿಂದೆ ತುಂಬ ನಡೆದು ಹೋಗಿದೆ ಹೌದು ಮೈಸೂರು ಸಂಸ್ಥಾನ ಯಾಕೆ ಅಂತೇಳಿದರೆ ಈಗ ಮೈಸೂರು ಬ್ರಿಟಿಷರು ಇಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಭುತ್ವವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡಿದಾಗ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡದಂಥವನು ಟಿಪ್ಪು ಸುಲ್ತಾನ್ ಆಯ್ತಾ ಓಕೆ ಟಿಪ್ಪು ಸುಲ್ತಾನ್ ಹಾಗಾಗಿ ಟಿಪ್ಪುವನ್ನು ಶತಾಯಗತಾಯ ಅವನ್ನ ಮುಗಿಸೋದಕ್ಕೋಸ್ಕರ ಬ್ರಿಟಿಷರು ಪ್ರಯತ್ನವನ್ನು ಮಾಡ್ತಾರೆ ಅಂತಿಮವಾಗಿ 1799 ಟಿಪ್ಪು ಪತನ ಆಗ್ತದೆ ಆಯ್ತಾ ಶ್ರೀರಂಗಪಟ್ಟಣ ಪತನ ಆಗ್ತದೆ ಟಿಪ್ಪು ಕೂಡ ಸತ್ತೋಗ್ತಾನೆ ಟಿಪ್ಪು ಸತ್ತೋದ ನಂತರ ಈ ತಕ್ಷಣವೇ ಬ್ರಿಟಿಷರು ಈ ಕರಾವಳಿ ಪ್ರದೇಶದ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿ ಇಲ್ಲಿಯ ಜನರನ್ನು ಒಡೆದು ಆಳುವಂಥ ನೀತಿಯನ್ನು ಅನುಸರಿಸಿ ಡಿವೈಡ್ ಆ್ಯಂಡ್ ರೂಲ್ ಆಯ್ತಾ ಯಾಕೆಂದ್ರೆ ಅವ್ರು ಇಡೀ ದೇಶದಲ್ಲಿ ಅನುಸರಿಸಿದ ತಂತ್ರವೇ ಅದು ಕರೆಕ್ಟ್ ಆಯ್ತಾ ಅದಕ್ಕೋಸ್ಕರ ಉತ್ತರ ಕನ್ನಡ ಅಂತೇಳಿ ನಾವು ಇವತ್ತೇನು ಕರಿತೇವೆ ನಾರ್ತ್ ಕೆನ್ರಾ ಆ ನಾರ್ತ್ ಕೆನ್ರಾವನ್ನು ಅವರು ಬಾಂಬೆ ಪ್ರೆಸಿಡೆನ್ಸಿ ಆಡಳಿತಕ್ಕೆ ಸೇರಿಸ್ತಾರೆ ಇನ್ನು ಸೌತ್ ಕೆನ್ರಾ ಅಂತ ಕರೀತಕ್ಕಂಥ ಪ್ರದೇಶವನ್ನು ಅವರು ಮದ್ರಾಸ್ ಪ್ರೆಸಿಡೆನ್ಸಿ ಆಡಳಿತಕ್ಕೆ ಅವರು ಸೇರಿಸ್ತಾರೆ ಇದರಿಂದ ಇಲ್ಲಿ ಸ್ಥಳೀಯ ಜನರಿಗೆ ಎಂಥ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತೇಳಿದರೆ ಸ್ಥಳೀಯ ಏನಾದರೂ ಕುಂದುಕೊರತೆಗಳನ್ನು ಅವರು ಸಾಹೇಬರಿಗೆ ಹೇಳ್ಕೊಳ್ಬೇಕು ಅಂದರೆ ಬ್ರಿಟಿಷರಿಗೆ ಅಧಿಕಾರಿಗಳು ಹೇಳ್ಕೊಳ್ಬೇಕು ಹೇಳಿದರೂ ಕೂಡ ಅವರು ಒಂದೋ ಮದ್ರಾಸ್ಗೆ ಹೋಗಬೇಕಿತ್ತು ಇಲ್ಲ ಅಂತೇಳಿದ್ರೆ ಮುಂಬೈಗೆ ಹೋಗಬೇಕು ಆಯಿತಾ ಹಾಂ ಯಾಕೆಂದರೆ ನಮಗೆ ಕಾಪುವಿನಲ್ಲಿ ಒಂದು ಪೇಪರ್ ಡಾಕ್ಯುಮೆಂಟ್ ಒಂದು ಸಿಕ್ಕಿದೆ ಒಂದು ಪುಸ್ತಕದ್ದು ಸರಿ ದಿನವೈ ಅಂತಂದೇಳಿ 1902 ಓಕೆ ಆಯಿತಾ ಆ ಪುಸ್ತಕದಲ್ಲಿ ಆ ಕರಾವಳಿಯಲ್ಲಿ ಆ ಕಾಲದಲ್ಲಿ ಭೀಕರವಾದಂಥ ಒಂದು ಬರಗಾಲ ಬಂದಂಥ ಒಂದು ಚಿತ್ರಣ ಅದರಲ್ಲಿದೆ ಆಯಿತಾ ಜನ ಜಾನುವಾರುಗಳು ಜನ ಅವೆಲ್ಲ ರಸ್ತೆಯಲ್ಲಿ ಹೆಣಗಳು ಆಗಿ ಊಟ ಇಲ್ಲದೇನೆ
ರೋಡಲ್ಲಿ ಬಿದ್ದಂತ ಒಂದು ಚಿತ್ರಣ ಆ ಗ್ರಂಥದಲ್ಲಿ ದಾಖಲಾಗಿದೆ. ಓಕೆ, ಪುಸ್ತಕ. ಓಕೆ, ಆಯ್ತಾ. ಮತ್ತು ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಯ ಒಂದು ಮನೆಯನ್ನು ತೆರಿಗೆ ಕಟ್ಟಲಿಲ್ಲ ಅಂತಂದೇಳಿ ಆಯ್ತಾ ಅವನ ಮನೆಯನ್ನು ಸೂರೆ ಮಾಡ್ತಾರೆ, ಜಿಪ್ತಿ ಮಾಡ್ತಾರೆ. ಆಯ್ತಾ, ಆತ ಕೊನೆಗೆ ಈ ಬ್ರಿಟಿಷ್ ಪ್ರಭುಗಳಿಗೆ ಮನವಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅವನು ಮದ್ರಾಸ್ಗೆ ಹೋಗಬೇಕು. ಅವನಿಗೆ ಮದ್ರಾಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ, ಅವಾಗ ಅಂಥ ಅಂಥ ಜನರು ಎಷ್ಟು ಕಷ್ಟಪಟ್ಟಿರ್ಬೋದು ಆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ. ಇಂಥದ್ದೆಲ್ಲ ಸಂಗತಿಗಳು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಜನರಿಗೆ ಗೊತ್ತಾಗಬೇಕು. ಆಯ್ತಾ, ನಮ್ಮ ಹಿರಿಯರು ಅಂಥ ಕಷ್ಟಕಾಲದಲ್ಲಿ ಹೇಗೆ ಅವ್ರ ಜೀವನವನ್ನು ಮಾಡಿ ಈ ಈ ನಮ್ಮ ಕರಾವಳಿಯ ಅಥವಾ ನಮ್ಮ ನಾಡಿನ ಈ ಜೀವಸತ್ವವನ್ನು ಉಳಿಸ್ಕೊಂಡಿದ್ದಾರೆ, ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಖಂಡಿತ, ಇವರು ಅಂತದ್ದು ನಮ್ಮ ಆಶಯ. ಇವರು ಒಟ್ಟಾಗಿದ್ರೆ ಇವರು ಬಹಳ ಬಲಿಷ್ಠರಾಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಡಿವೈಡ್ ಅಂಡ್ ರೂಲ್ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಇದರಿಂದಾಗಿ ಜನಸಾಮಾನ್ಯರು ಕಷ್ಟಪಡಬೇಕಾಗಿ ಬರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಸರ್, ಅಲ್ಲಿ ಮುಂದುವರಿಸಿಕೊಂಡು ಈ ಎರಡು ಜಿಲ್ಲೆಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ನೋಡಿದಾಗ ಇಲ್ಲಿನ ಸ್ವಾತಂತ್ರ್ಯ ಹೋರಾಟದ ಐತಿಹ್ಯಗಳನ್ನು ಹೇಳುವಂಥ ಸ್ಥಳಗಳ ಬಗ್ಗೆ ಒಂದಿಷ್ಟು ಹೇಳ್ಬೋದು ಸರ್? ಇಲ್ಲಿ ನೋಡಿ, ಈಗ ಮಂಗಳೂರಿಗೆ ಹೋದರೆ ಬಾವುಟಗುಡ್ಡೆ ಅಂತ ಇದೆ, ಬಾವುಟಗುಡ್ಡೆ ಅಂತ. ಈಗ ಹೆಚ್ಚಿನ ಜನರಿಗೆ ಬಾವುಟಗುಡ್ಡೆ ಅಂತ ಹೆಸರು ಗೊತ್ತಿದೆ, ಆದರೆ ಅದಕ್ಕೆ ಯಾಕೆ ಬಾವುಟಗುಡ್ಡೆ ಅಂತ ಕರೀತಾರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಆಯ್ತಾ, ನೋಡಿ, ಕೊಡಗಿನಿಂದ ಆರಂಭವಾದಂಥ ಕಲ್ಯಾಣ ಸ್ವಾಮಿ ಕಾಟಿಕಾಯಿ ಅಥವಾ ಕಲ್ಯಾಣ ಸ್ವಾಮಿ ದಂಗೆ ಅಂತ ಹೇಳ್ತಾರೆ, ಬ್ರಿಟಿಷರು ವಿರುದ್ಧ ನಡೆದಂಥ ದಂಗೆ ಅದು. ಆಯ್ತಾ, ಆ ಸಂದರ್ಭದಲ್ಲಿ ಬ್ರಿಟಿಷರು ಆ ದಂಗೆಯಲ್ಲಿ ಭಾಗಿಯಾದಂಥ ಬಂಗರಸರನ್ನು ಮತ್ತು ಇತರೆ ಪ್ರಮುಖರಾದಂಥ ವ್ಯಕ್ತಿಗಳನ್ನು ಸೆರೆ ಹಿಡಿದು ಅವ್ರನ್ನ ಆ ಬಾವುಟಗುಡ್ಡೆಯಲ್ಲಿ ಸಾರ್ವಜನಿಕವಾಗಿ ನೇಣಾಕ್ತಾರೆ. ಓಕೆ, ಓಕೆ. ಅದಕ್ಕೋಸ್ಕರ ಅದಕ್ಕೆ ಬಾವುಟಗುಡ್ಡೆ ಅಂತ ಹೆಸರು ಬಂತು. ಆಯ್ತಾ, ಓಕೆ. ಅದೇ ರೀತಿಯಲ್ಲಿ ನಮ್ಮ ಕುಂದಾಪುರಕ್ಕೆ ಪ್ರಪ್ರಥಮ ಬಾರಿಗೆ ಸುಭಾಷ್ ಚಂದ್ರ ನೇತಾಜಿಯವರು ಭೇಟಿಯನ್ನು ಕೊಡ್ತಾರೆ. ಓಕೆ, ಯಾವ ಹೊತ್ತಲ್ಲಿ ಸರ್? ಅದು ಅವರು ಅಂದರೆ ಅವರು ಅಲ್ಲಿ ಭೇಟಿ ಕೊಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂತಂದು ಹೇಳಿದರೆ, ಸುಭಾಷ್ ಚಂದ್ರ ಬೋಸ್ರವರು ಒಬ್ಬ ಪರಮಾಪ್ತ ಒಬ್ಬ ಸೇವಕನಾಗಿದ್ದಂಥವ್ನು ಕುಂದಾಪುರದ ವ್ಯಕ್ತಿ. ಓಹೋ, ಅವರ ಕೋರಿಕೆಯ ಮೇಲೆ ಪಾಪ ಅವರು ಕುಂದಾಪುರಕ್ಕೆ ಕುಂದಾಪುರಕ್ಕೆ ಭೇಟಿಯನ್ನು ಕೊಡ್ತಾರೆ. ಆಯ್ತಾ, ಆನಂತರ ಗಾಂಧೀಜಿ ಭೇಟಿ ಕೊಡ್ತಾರೆ ಕುಂದಾಪುರಕ್ಕೆ. ಕುಂದಾಪುರಕ್ಕೆ ಭೇಟಿಯನ್ನು ಕೊಟ್ಟಂಥ ಗಾಂಧೀಜಿ ನಂತರ ಅವರು ಉಡುಪಿಗೆ ಬಂದು ಉಡುಪಿಯಲ್ಲಿ ಜನರನ್ನು ಉದ್ದೇಶಿ ಭಾಷಣವನ್ನು ಮಾಡ್ತಾರೆ. ಅವರು ಭಾಷಣ ಮಾಡಿದಂಥ ಆ ಸ್ಥಳವೇ ಇವತ್ತು ನಮ್ಮಲ್ಲಿ ಅಜ್ಜರಕಾಡು ಅಂತೇಳಿ ಕರೆಸ್ಕೊಳ್ತಾ ಇದೆ. ಆದರೆ ಅಜ್ಜರಕಾಡಿಗೆ ಬಂದಂಥ ಗಾಂಧೀಜಿ ಅವರೆಷ್ಟು ಪ್ರಖರ ಮತ್ತು ನಿಷ್ಠುರವಾದಂಥ ಒಂದು ತಮ್ಮ ಮಾತು ತತ್ವ ನಡೆ ನುಡಿಗಳನ್ನು ಅನುಸರಿಸ್ತಾ ಇದ್ರು ಅನ್ನೋದಕ್ಕೆ ನೋಡಿ, ಉಡುಪಿಗೆ ಬಂದವರು ಯಾರು ಕೂಡ ಕೃಷ್ಣ ಮಠ ನೋಡದೆ ಹೋಗಿ ಕೇಳೋದಿಲ್ಲ ಸಾಮಾನ್ಯವಾಗಿ. ಉಡುಪಿ ಅಂದರೆ ಕೃಷ್ಣ ಮಠ, ಉಡುಪಿ ಕೃಷ್ಣ ಮಠ ಅಂದರೆ ಉಡುಪಿ ಅನ್ನೋರು ಅಷ್ಟೊಂದು ಅವಿನಾಭಾವ ಒಂದು ಸಂಬಂಧ ಈಗ ಬೆಳೆದಿದೆ. ಆದರೆ ಆ ಹೊತ್ತಿನಲ್ಲಿ ಗಾಂಧೀಜಿ ಭೇಟಿ ಕೊಟ್ಟಂಥ ಹೊತ್ತಿನಲ್ಲಿ ಇಲ್ಲಿನ ಸ್ಥಳೀಯರು ಕೃಷ್ಣ ಮಠ ಇಲ್ಲಿ ಇದೆ, ಬಂದು ಭೇಟಿ ಕೊಡಿ ಅಂತೇಳಿ ಕೇಳಿದಾಗ ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಆಯಿತಾ, ಕೃಷ್ಣ ಮಠಕ್ಕೆ ಎಲ್ಲ ಜನರು ಅಲ್ಲಿದ್ದ ಪ್ರವೇಶವನ್ನು ಮಾಡೋದಕ್ಕೆ ಅವಕಾಶ ಇದೆಯಾ ಕೇಳ್ತಾರೆ. ಇವ್ರಿಗೇನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಮೌನವಾಗ್ಬಿಡ್ತಾರೆ. ಅವರಿಗೆ ಅವಾಗ ಗಾಂಧೀಜಿಗೆ ಗೊತ್ತಾಗುತ್ತೆ. ಓಕೆ, ಆಯಿತಾ, ಎಲ್ಲ ಹಿಂದೂಗಳಿಗೆ ಭೇಟಿಗೆ ಅಥವಾ ದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಕಡೆ ನಾನು ಬರೋದಿಲ್ಲ ಅಂತೇಳಿ ಕೃಷ್ಣ ಮಠಕ್ಕೆ ಭೇಟಿ ಕೊಡದೆ ಅವ್ರ ಹಿಂದೆ ಹೋಗ್ತಾರೆ. ಇಂಥ ಅಪೂರ್ವವಾದ ಸಂಗತಿಗಳಿದ್ದಾವೆ. ಓಕೆ, ಓಕೆ. ಆಯ್ತಾ, ಸೊ ಇದೆಲ್ಲ ಐತಿಹಾಸಿಕ ಹಿನ್ನೆಲೆಯಲ್ಲಿ ನಾವು ಗುರುತಿಸಿಕೊಳ್ಳೋಕೆ ಆಗ್ತದೆ. ಸರ್, ಇಲ್ಲಿ ಈ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಕರಾವಳಿಯಲ್ಲಿ ವಿಶೇಷವಾಗಿ ಬಸರೂರು ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಜಾಗ ಎಂಬುದಾಗಿ ಸ್ವಲ್ಪ ಬಸರೂರಿನ ಬಗ್ಗೆ ಹೇಳೋದಾದ್ರೆ, ಬಸರೂರಲ್ಲಿ ಕೂಡ ಬಂಗ್ಲೆಗುಡ್ಡೆ ಅಂತೇಳಿ ಕರೀತಾರೆ. ಅಲ್ಲಿ ಈಗ ಒಂದು ಸರ್ಕಾರಿ ಒಂದು ಹೈಸ್ಕೂಲ್ ಏನೋ ಅಲ್ಲಿದೆ, ಸರ್ಕಾರಿ ಗುಡ್ಡೆ ಅಂತೇಳಿ. ಸರ್ಕಾರಿ ಗುಡ್ಡೆ ಅಂತಂದೇಳಿ ಅದಕ್ಕೆ ಯಾಕೆ ಕರೀತಾರೆ ಅಂತೇಳಿದರೆ, ಆಗ ಕುಂದಾಪುರದಲ್ಲಿದ್ದಂಥ ಕಲೆಕ್ಟರ್, ಆ ಕಲೆಕ್ಟರ್ ಆಫೀಸ್ ಅಲ್ಲಿತ್ತು ಬಸರೂರಿನಲ್ಲಿ, ಬಸರೂರು. ಆಯ್ತಾ, ಅದಕ್ಕೋಸ್ಕರ ಅದಕ್ಕೆ ಬಂಗ್ಲೆಗುಡ್ಡೆ ಅಂತಂದೇಳಿ. ಆಯ್ತಾ, ಬಂಗ್ಲೆಗುಡ್ಡೆ ಭಾಳ ಚಾರಿತ್ರಿಕವಾಗಿ ಭಾಳ ಮುಖ್ಯವಾದಂಥ ಒಂದು ಸ್ಥಳ. ಆಯ್ತಾ, ಆದರೆ ಜನಕ್ಕೆ ಅದರ ಹಿಸ್ಟ್ರಿ ಪ್ರಾಚೀನವಾದ ಇತಿಹಾಸ ಮರೆತು ಹೋಗಿದೆ. ಆದರೆ ಕೊನೆ ಪಕ್ಷ ಬ್ರಿಟಿಷರ ಕಾಲದ ಒಂದು ಹಿಸ್ಟ್ರಿ ಒಂದು ಈ ರೀತಿ ಬಂಗ್ಲೆಗುಡ್ಡೆ ಅನ್ನೋ ಹೆಸರಿನಲ್ಲಿ ಅದು ಜೀವಂತವಾಗಿ ಉಳ್ಕೊಂಡಿದೆ. ಆಯ್ತಾ, ಅಲ್ಲಿ ಕಲೆಕ್ಟರ್ ಇರ್ತಾರೆ. ಆದರೆ ಅಲ್ಲಿ ಒಂದು ಪರಿಸ್ಥಿತಿ, ಒಂದು ವಾಡಿಯ ದೋಡಿಯ ವಾಗ್ ಅಂತಂದು ದೋಡಿಯ ವಾಗ್. ಆಯ್ತಾ, ಅವನ್ನ ನಗರ ದಂಗೆ ಅಂತ ಕರೀತಾರೆ. ಆಯ್ತಾ, ನಗರ ನಮ್ಮ ಉಡುಪಿಗೆ ಭಾಳ ನಿಕಟವಾಗಿರುವಂಥದ್ದು, ಕೊಲ್ಲೂರಿಗೆ ಭಾಳ ಹತ್ತಿರವಾದಂಥದ್ದು. ಆಯ್ತಾ, ಅದು ಇಲ್ಲಿ ಕೂಡ ಪರಿಣಾಮ ಬರುತ್ತೆ. ಆ ದಂಗೆಯ ಸಮಯದಲ್ಲಿ ಆಯ್ತಾ ಅಲ್ಲಿ ಬಸರೂರಿನಲ್ಲಿದ್ದಂಥ ಈ ಕಲೆಕ್ಟರ್ ಅಧಿಕಾರಿಗಳೇನಿದ್ದಾರೆ, ಜೀವೋಭಯದಿಂದ ಅವ್ರು ಓಡಿ ಹೋಗ್ತಾರೆ. ಸರಿ, ಸರಿ. ಅಷ್ಟೊಂದು ಆ ದಂಗೆ ಪ್ರಭಾವವನ್ನು ಉಂಟು ಮಾಡುತ್ತೆ. ಅಫ್ಕೋರ್ಸ್, ಆಮೇಲೆ ವಾಡಿಯ ಇದು ದೋಡಿಯವಾಗ ನನ್ನ ಸೆರೆ ಹಿಡಿತಾರೆ, ಆಮೇಲೆ ಅವನ್ನ ಕೊಲ್ತಾರೆ, ಆ ಪ್ರಶ್ನೆ ಬೇರೆ. ಆಯ್ತಾ,
ಬಟ್ ಅದಂಗೆ ಎಂತ ಸುರವಾಗಿ ಕಲೆಕ್ಟರ್ಗಳು ಕೂಡ ಹೆದರಿ ಪ್ರಾಣಭಯದಿಂದ ಓಡಿ ಹೋಗುವಂತ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುತ್ತದೆ. ಓಕೆ 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 ಅಂದ್ರೆ ನಮ್ಮ ಈ ಭಾಗಗಳು ವಿಶೇಷವಾಗಿ ಸಮುದ್ರ ವ್ಯವಹಾರಗಳಿಗೆ ಹೌದು ಹಾಗಾಗಿ ಬ್ರಿಟಿಷರು ಈ ಎರಡು ಕರಾವಳಿ ಪ್ರದೇಶ ಇದು ಪ್ರದೇಶವನ್ನ ಕರಾವಳಿ ಪ್ರದೇಶವನ್ನ ಎರಡು ಪ್ರತ್ಯೇಕ ಆಡಳಿತ ಘಟಕವಾಗಿ ಮಾಡಿದರು. ಸರಿ ಒಂದು ಇಲ್ಲಿ ಅದು ಇಲ್ಲಿ ಜನ ಒಟ್ಟಾಗಕ್ಕೆ ಅವಕಾಶ ಆಗಬಾರದು ಅನ್ನೋದು ಒಂದು ಕಾರಣ. ಇನ್ನೊಂದು ಕರಾವಳಿ ಮೂಲಕವೇ ಇಲ್ಲಿ ಎಲ್ಲ ವ್ಯವಹಾರ ನಡೀತಾ ಇದ್ದದ್ರಿಂದ ಆಯ್ತಾ ಇದರ ಮೇಲೆ ನಿಯಂತ್ರಣ ತಕ್ಕೊಂಡ್ರೆ ಮಾತ್ರ ನಮಗೆ ಆದಾಯ ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಓಕೆ ಓಕೆ ಹಾಗಾಗಿ ಕರಾವಳಿಯಲ್ಲಿ ಪ್ರತ್ಯೇಕವಾಗಿ ಎರಡು ಘಟಕ ಮಾಡಿ ಎರಡೂ ಕಡೆ ಇಬ್ಬಿಬ್ಬರು ಕಲೆಕ್ಟರ್ಗಳನ್ನು ನೇಮಕವನ್ನು ಮಾಡಿ ಇಲ್ಲಿ ಜನರನ್ನು ಹೊಡೆದು ಆಡುವಂಥ ನೀತಿಯನ್ನು ಅವರು ಅನುಸರಿಸ್ತಾರೆ. ಓಕೆ ಓಕೆ ಮತ್ತು ಭಾಳ ಇನ್ನೊಂದು ಭಾಳ ದಾರುಣವಾದ ಸಂಗತಿಯನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೇಬೇಕು ಆಯಿತಾ. ನಮ್ಮಲ್ಲಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಕರಾವಳಿ ಆಯಿತಾ, ಅದರಲ್ಲೂ ಗಾಂಧೀಜಿಗೆ ಭಾಳ ನಿಕಟವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂಥ ಅನೇಕ ಜನ ಇದ್ದಾರೆ ಆಯಿತಾ. ಅದರಲ್ಲಿ ನಮಗೆ ಮುಲ್ಕಿಯ ಇವರು ಕಾರ್ನಾಡ ಸದಾಶಿವರಾವ್ ಅಂತಂದ್ರೆ ಆಯ್ತಾ, ಅವರು ಗಾಂಧೀಜಿಯ ನಿಕಟವರ್ತಿಗಳಲ್ಲಿ ಒಬ್ಬರು ಆಯ್ತಾ. ಬರೀ ಗಾಂಧೀಜಿ ಪ್ರಭಾವಕ್ಕೊಳಗಾದವರಲ್ಲ, ಗಾಂಧೀಜಿ ಜೊತೆ ಬಹಳ ನಿಕಟವಾದಂಥ ಸಂಬಂಧ ಹೊಂದಿದ್ದಂಥವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ದಾರೆ. ಹುಟ್ಟಿನಿಂದ ಆಗರ್ಭ ಶ್ರೀಮಂತ, ಸ್ವಾತಂತ್ರ್ಯ ಬಂದ ನಂತರವೂ ಬದುಕಿದ್ರು. ಆದರೆ ದುರಂತ, ಈ ದೇಶದ ದುರಂತ ಏನು, ಮತ್ತು ನಾವು ಸ್ವಾತಂತ್ರ್ಯ ಹೋರಾಟಗಾರನ ನಾವು ಹೇಗೆ ನಡೆಸ್ಕೊಂಡಿದ್ದೇವೆ ಅನ್ನುವಂಥ ಸತ್ಯ ಕೂಡ ನಮ್ಮ ಜನಕ್ಕೆ ಇವತ್ತು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಇವತ್ತು ನಾವು ಹೊಂಬೆಳಕು ಕಾರ್ಯಕ್ರಮ ನಾವು ಮಾಡ್ತೀವಿ. ಓಕೆ, ಅದಕ್ಕೆ ಉದಾಹರಣೆ ಕಾರ್ನಾಡ ಸದಾಶಿವರಾವ್. ಯಾಕೆಂದರೆ ತನ್ನ ಇಡೀ ಆಗರ್ಭ ಶ್ರೀಮಂತ, ತನ್ನ ಇಡೀ ಆಸ್ತಿ ಪಾಸ್ತಿ ಮನೆ ಎಲ್ಲವನ್ನೂ ಕಳ್ಕೊಂಡು ಓಕೆ ಸ್ವಾತಂತ್ರ್ಯ ನಂತರ ಮಲಗುವುದಕ್ಕೆ ಮನೆ ಕೂಡ ಇಲ್ಲದೆ ರಸ್ತೆ ಬದಿಯಲ್ಲಿ ಮಲಗಿಕೊಂಡು ತಿನ್ನೋದಕ್ಕೆ ಆಹಾರ ಸರಿಯಾಗಿ ಸಿಗದೆ ಸರಿಯಾದ ಸಮಯಕ್ಕೆ ಆರೋಗ್ಯಕ್ಕೆ ಇದು ಉಚಿತ ಚಿಕಿತ್ಸೆ ಅವರಿಗೆ ಕರೆಕ್ಟಾಗಿ ಚಿಕಿತ್ಸೆ ಕೂಡ ಸಿಗದೆ ರಸ್ತೆ ಬದಿ ನಾಯಿ ಥರ ಅವರು ಸತ್ತು ಆಯ್ತಾ. ಇಂಥ ದುರಂತ ಸ್ವಾತಂತ್ರ್ಯ ಹೋರಾಟಗಾರ ಒಂದು ನಮ್ಮ ಒಂದು ದೇಶದಲ್ಲಿ ಬರುತ್ತೆ ಅಂತ ಹೇಳಿದರೆ ಅದು ನಿಜಕ್ಕೂ ಒಂದು ದೇಶ ತಲೆ ತಗ್ಗಿಸ್ಬೇಕಂತ ವಿಷಯ ಖಂಡಿತವಾಗಿ ಆಯ್ತಾ. ನಾವೆಲ್ಲರೂ ಕೂಡ ರಾಷ್ಟ್ರಭಕ್ತಿ ಅಥವಾ ರಾಷ್ಟ್ರದ ಇದು ಗೌರವ ಅಂತಂದು ಹೇಳಿದರೆ ಆಯ್ತಾ ಜೈ ಭಾರತ್ ಮಾತಾಕೆ ಅಂತ ಹೇಳೋದಲ್ಲ ಆಯ್ತಾ. ಆ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಡೋಕ್ಕೋಸ್ಕರ ಜೀವ ತೆತ್ತಿರ್ತಕ್ಕಂಥ ಆ ಹಿರಿಯ ಜೀವಗಳಿದ್ದಾವಲ್ಲ ಖಂಡಿತ ಆಯ್ತಾ, ಅವ್ರನ್ನ ಪ್ರೀತಿಯಿಂದ ನೆನೆಸ್ಕೋಬೇಕು, ಅವ್ರನ್ನ ಅತ್ಯಂತ ಗೌರವದಿಂದ ನಡೆಸ್ಕೋಬೇಕಾದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಖಂಡಿತ. ಸರಿ, ಈ ನಡುವೆ ಬರೀ ಒಂದು ಕುತೂಹಲಕ್ಕೆ ಮಾತ್ರ ಈ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಅಂದರೆ ಈ ಕರಾವಳಿ ವ್ಯಾಪಾರ ವಹಿವಾಟುಗಳು ಮತ್ತು ನಮ್ಮ ಪೋರ್ಚುಗೀಸರಿಗೆ ಬ್ರಿಟಿಷರಿಗೆ ಭಾರತದ ವಸ್ತುಗಳ ಮೇಲೆ ಬಹಳಷ್ಟು ಒಂದು ಆಸಕ್ತಿ ಇತ್ತು. ಈ ಹಂಗಾರಕಟ್ಟೆ ಆಗಿರ್ಬೋದು, ಬಸರೂರು ಆಗಿರ್ಬೋದು, ಇಲ್ಲಿಂದ ಏನೆಲ್ಲ ರಫ್ತು ಆಗ್ತಾ ಇತ್ತು, ಏನೆಲ್ಲ ಆಗ್ತದೆ ಅಂದರೆ ಕರ್ನಾಟಕದ ಒಂದು ಹೆಬ್ಬಾಗಿಲು ಹೇಳಿದರೆ ಅದು ನಮ್ಮ ಕರಾವಳಿ. ಹಾಂ, ಅದು ಕೇವಲ ಈಗ ಮಾತ್ರ ಅಲ್ಲ, ಪ್ರಾಚೀನ ಕಾಲದಿಂದಲೂ ಅದು ವಾಸ್ತವ್ಯದ ಸಂಗತಿ ಅದು. ಮತ್ತು ಕರ್ನಾಟಕದ ಏನು ಮಲೆನಾಡು ಅಂತ ನಾವು ಕರಿತೇವೆ, ಮಲೆನಾಡು ಆ ಪ್ರದೇಶದಲ್ಲಿ ಅಕ್ಕಿಯನ್ನು ಬೆಳೀತಾ ಇದ್ರು. ಸರಿ ಸರಿ, ಆ ಅಕ್ಕಿ ಇಲ್ಲಿಂದ ವಿದೇಶಗಳಿಗೆ ರಫ್ತಾಗ್ತಾ ಇತ್ತು ಆಯಿತಾ. ಮತ್ತು ಇಲ್ಲಿ ಬಾರ್ಕೂರು ಬಸರೂರು ಇಲ್ಲೆಲ್ಲ ರೇಷ್ಮೆ ಸೀರೆಗಳನ್ನು ನಮ್ಮ ನೇಕಾರರು ನೇಯ್ತಾ ಇದ್ರು ಆಯಿತಾ. ಆ ನೇಕಾರರು ನೇಯ್ತಾ ಇದ್ದಂಥ ರೇಷ್ಮೆ ಸೀರೆಗಳು ಚೀನಾ ಮತ್ತು ಇತರೆ ವಿದೇಶಗಳಿಗೆ ರಫ್ತಾಗ್ತಾ ಇತ್ತು ರಫ್ತಾಗ್ತಾ ಇತ್ತು. ಮತ್ತು ಇಲ್ಲಿನ ಸಾಂಬಾರ ಪದಾರ್ಥಗಳು, ಸಾಂಬಾರ ಪದಾರ್ಥಗಳು ಆಯಿತಾ, ಕಾಡು ಉತ್ಪತ್ತಿ ಅಂತ ನಾವು ಇವತ್ತು ಕರಿತಾ ಇದ್ದೇವೆ ಆಯಿತಾ. ಆ ಸಾಂಬಾರ ಪದಾರ್ಥಗಳು ಆಯಿತಾ, ಅವುಗಳು ಯಾಕೆಂದರೆ ವಿದೇಶದಲ್ಲಿ ವಿಶೇಷವಾಗಿ ಯುರೋಪ್ನಲ್ಲಿ ಬೇಡಿಕೆ ಇದ್ದದ್ದೇ ಸಾಂಬಾರ ಪದಾರ್ಥಗಳು ಆಯಿತಾ. ಅದು ಸಿಗ್ತಾ ಇದ್ದಿದ್ದೇ ನಮಗೆ ಮಲೆನಾಡಿನ ಈ ಪ್ರದೇಶದಲ್ಲಿ ಆಯಿತಾ. ಮತ್ತು ಶ್ರೀಗಂಧ, ಕರ್ನಾಟಕ ಶ್ರೀಮಂತವಾಗಿರುವಂಥದ್ದೇ ಶ್ರೀಗಂಧದ, ಇದರಿಂದ ಗಂಧದ ನಾಡು ಅಂತಂದೇಳಿ. ಹಾಗಾಗಿ ಈ ಗಂಧ ಇಲ್ಲಿ ಯಥೇಚ್ಛವಾಗಿ ಕಾಡುಗಳಲ್ಲಿ ಬೆಳೀತಾ ಇದೆ. ಆ ಗಂಧ ಮತ್ತು ತೇಗ ಈ ಥರದ ಬೆಲೆ ಬಾಳ್ತಕ್ಕಂಥ ಮತ್ತು ಮರಮುಟ್ಟು ಇವುಗಳು ಇಲ್ಲಿಂದ ರಫ್ತಾಗ್ತಾ ಇತ್ತು. ಓಕೆ, ವಿದೇಶ. ಓಕೆ, ಇದಕ್ಕೆಲ್ಲದಕ್ಕೂ ಕರಾವಳಿಯೇ ದಾರಿಯಾಗಿತ್ತು ಅನ್ನೋದು. ವೀಕ್ಷಕರೇ, ನಮ್ಮ ಕರಾವಳಿ ಅನ್ನುವಂಥದ್ದು ಅದು ಬಹಳ ಸಾಮಾನ್ಯ ಅಥವಾ ಏನು ತುಂಬ ಹೆಚ್ಚು ಗುರುತಿಸಿಕೊಳ್ಳೋದನ್ನು ಖಂಡಿತವಾಗಿ ಅಲ್ಲ. ಇಲ್ಲಿನ ಇತಿಹಾಸವನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ನಿಜವಾಗಲೂ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತು ಐತಿಹಾಸಿಕ ಹಿನ್ನೆಲೆಗೆ ಈ ಜಾಗ ಎಷ್ಟು ಪ್ರಮುಖವಾದದ್ದು ಎಂಬುದಾಗಿ. ನಮ್ಮ ಜೊತೆಗೆ ಇವತ್ತು ಒಬ್ಬರು ಇತಿಹಾಸವನ್ನು ಬೋಧಿಸುವಂಥ ಪ್ರಾಧ್ಯಾಪಕರು ಇರೋದರಿಂದ ಈ ಪ್ರಶ್ನೆಯನ್ನು ಖಂಡಿತವಾಗಿ ನಾನು ಕೇಳಬೇಕು. ಸರ್, ನಮ್ಮಲ್ಲಿ ಎಷ್ಟೋ ಸರ್ತಿ ಸ್ವಾತಂತ್ರ್ಯ ಹೋರಾಟಗಾರನ ಮರೆಯುವಂಥದ್ದು, ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು ಮರೆಯುವಂಥದ್ದು, ಅದು ನಾವು ಇತಿಹಾಸ ಅಧ್ಯಯನವನ್ನು ಕಡೆಗಣಿಸುವುದರಿಂದ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ, ಈಗ ಅವನು
ಇತಿಹಾಸವನ್ನು ಓದದೇ ಇರ್ಬೋದು, ಅಂದರೆ ಅದನ್ನು ಸಬ್ಜೆಕ್ಟಾಗಿ ಓದದೇ ಇರ್ಬೋದು, ಆದರೆ ಇತಿಹಾಸವನ್ನು ಒಂದು ಸ್ವಲ್ಪ ಅಧ್ಯಯನ ಮಾಡುವಂಥದ್ದು ಎಷ್ಟು ಅಗತ್ಯ ಆಗ್ತದೆ ನೋಡಿ. ಇತಿಹಾಸ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತಿದೆ, ಇತಿಹಾಸ ಗೊತ್ತಿಲ್ಲದೆ ಇರತಕ್ಕಂಥವ್ರು ವರ್ತಮಾನ ಮತ್ತು ಭವಿಷ್ಯ ಎರಡನ್ನೂ ಕೂಡ ರೂಪಿಸ್ಕೊಳ್ಳಿಕ್ಕೆ ಅವಾಗ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತು. ಇದು ಕೇವಲ ಒಂದು ಇತಿಹಾಸವನ್ನು ಪ್ರಚಾರ ಮಾಡೋಕ್ಕೋಸ್ಕರ ಅಥವಾ ಹೊಗಳೋಕ್ಕೋಸ್ಕರ ಹೇಳೋ ಮಾತಲ್ಲ, ಇದು ವಾಸ್ತವಿಕವಾದ ಸಂಗತಿ. ಆಯ್ತಾ, ಯಾವ ದೇಶ ತನ್ನ ಇತಿಹಾಸವನ್ನು ಮರೀತದೆ ಆಯ್ತಾ, ಅದಕ್ಕೆ ತನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಭವಿಷ್ಯ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಂದು ದೇಶಕ್ಕೂ ಅವರವರ ಇತಿಹಾಸ ಅನ್ನೋದು ಬಹಳ ಮುಖ್ಯ. ಆದರೆ ನಮ್ಮ ದೇಶದಲ್ಲಿ ಬಹಳ ಇತ್ತೀಚಿನ ದಿನಮಾನಗಳಲ್ಲಿ ಆಯ್ತಾ ಇತಿಹಾಸವನ್ನು ಇತಿಹಾಸ ಅಧ್ಯಯನ ಮಾಡ್ತಕ್ಕಂಥ ಇತಿಹಾಸದ ವಿದ್ವಾಂಸರುಗಳು ಮಾತಾಡೋದಕ್ಕಿಂತ ಹೆಚ್ಚಾಗಿ ಇತಿಹಾಸ ಓದ್ದೇ ಮಾತಾಡೋರು ಜಾಸ್ತಿ ಆಗಿದೆ. ಮತ್ತು ಅವರವ್ರ ಮೂಗಿನ ನೇರಕ್ಕೆ ತಕ್ಕ ಹಾಗೆ ಇತಿಹಾಸವನ್ನು ವ್ಯಾಖ್ಯಾನಿಸುವಂಥದ್ದು, ಅರ್ಥೈಸ್ಕೊಳ್ಳುವಂಥದ್ದು, ಮತ್ತು ಜನರಿಗೆ ಅದನ್ನೇ ಸತ್ಯ ಅಂದೇಳಿ ನಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಬಹಳ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಓಕೆ, ಅದನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವರು ನೀವು, ಆಗ ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗಿ. ಹೌದು, ಖಂಡಿತ ಆಯ್ತಾ. ಅಥವಾ ಇದಕ್ಕೆ ಇತಿಹಾಸಕಾರರು ಕೂಡ ಇದಕ್ಕೇನು ಪ್ರತಿಕ್ರಿಯೆ ಕೊಡದೆ ಮೌನವಾಗಿರುವುದು ಕೂಡ ಅವ್ರಿಗೆ ಇದೊಂದು ವರದಾನ ಆಗಿದೆಯೇನೋ ಅಂತೇಳಿ ಕೂಡ ಅನಿಸುತ್ತೆ ಆಯ್ತಾ. ಆದರೆ ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ ಅಲ್ಲ ಆಯ್ತಾ. ಯಾಕೆಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಇತಿಹಾಸಕಾರ ಏನು ಹೇಳ್ತಾನೆ ಅದು ಮುಖ್ಯ ಆಗುತ್ತೆ. ಈಗ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಮನಃಶಾಸ್ತ್ರ ಅಧ್ಯಯನ ಮಾಡ್ತಾರೆ, ವಿದ್ವಾಂಸರು ಏನು ಹೇಳ್ತಾರೆ ಅದು ಮುಖ್ಯ ಆಗುತ್ತೆ ಆಯ್ತಾ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಡಾಕ್ಟರ್ ಹೇಳಬೇಕು ನಾವು ಜನಸಾಮಾನ್ಯ. ಅದು ಬಿಟ್ಟುಕೊಂಡು ಯಾರೋ ಒಬ್ರು ಏನೂ ಗೊತ್ತಿಲ್ಲದೆ ಇರುವಂಥವ್ರು ಅವ್ರ ಲಾಭಕ್ಕೋಸ್ಕರ ನನಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಅದು ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಅಂತ ಅನಿಸುತ್ತೆ ಆಯ್ತಾ. ವಿಶೇಷವಾಗಿ ಸ್ವಾತಂತ್ರ್ಯದ ವಿಚಾರದಲ್ಲೂ ಕೂಡ ಅನೇಕ ದಾರಿ ತಪ್ಪುವಂಥ ವಿಚಾರ. ಖಂಡಿತ ಖಂಡಿತ, ಯಾಕೆಂದರೆ ಈಗ ಆ ರೀತಿ ಇದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸ್ವಾತಂತ್ರ್ಯದಲ್ಲಿ ನಾವೀಗೇನಿಲ್ಲಿ ಸನ್ಮಾನ ಮಾಡ್ತಾ ಇದು ಮನೆ ಮನೆಗೆ ಹೋಗಿ ಗುರುತಿಸೋ ಕೆಲಸ ಮಾಡ್ತಾ ಇದ್ದಾವೆ ಆಯಿತಾ. ಅವರು ಹೇಗೆ ಮುಖ್ಯನೋ ಇವತ್ತು ಕೇವಲ ಕ್ರಾಂತಿಕಾರಿಗಳು ಅನ್ನೋರೇ ಭಾರಿ ಮುಖ್ಯ ಅನ್ನುವಂಥ ಏನು ಹೈಲೈಟ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಆಯಿತಾ. ಅವರೇನು ನಾನು ಮುಖ್ಯ ಅಂತ ಹೇಳೋದಿಲ್ಲ, ಅವರು ಕೂಡ ಮುಖ್ಯನೇ. ಹೌದು, ಆದರೆ ಅವರೇ ಮುಖ್ಯ ಹೌದು ಅಂತಂದೇಳಿ ಬಿಂಬಿಸುವುದರ ಮೂಲಕ ಜನರಲ್ಲಿ ಒಂದು ರೀತಿ ಉದ್ರೇಕಕಾರಿ ಭಾವನೆಗಳನ್ನು ಇದು ಕೆರಳಿಸುವಂಥ ಕೆಲಸ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಅನುಮಾನ ನನಗೆ ಬರ್ತಾ ಇದೆ. ಓಕೆ ಓಕೆ ಓಕೆ, ಬಹಳ ಒಂದು ವಿಷಾದಕರವಾದಂಥ ಸಂಗತಿ ಕೂಡ ಇದು. ಖಂಡಿತವಾಗಿ ನಾವು ಆಲೋಚನೆ ಮಾಡಬೇಕು ಏನು ಅಂತ ಹೇಳಿದ್ರೆ, ತಳಮಟ್ಟದಲ್ಲಿ ಒಬ್ಬ ಜನಸಾಮಾನ್ಯ ಒಬ್ಬ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ದುಡಿದುದರಿಂದ ಮಾತ್ರ ನಾಯಕರುಗಳನ್ನು ರೂಪಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಹೇಗೆ ಮಹಾತ್ಮ ಗಾಂಧೀಜಿಯವರು ಒಂದು ಕರೆ ಕೊಟ್ಟಾಗ ಇಡೀ ದೇಶ ಹೇಗೆ ಒಗ್ಗಟ್ಟಾಗ್ತಿತ್ತು ಅಂತ ಹೇಳಿದ್ರೆ, ಇಲ್ಲಿ ಆ ನಾಯಕರನ್ನು ಅಷ್ಟು ನಂಬಿದಂಥ ನಿಷ್ಠಾವಂತ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಹಾಗಾಗಿ ಹಾಂ ಸರ್, ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟಗಾರ ನೀವು ಯಾರೇ ಸ್ವಾತಂತ್ರ್ಯ ಹೋರಾಟಗಾರ ತಗೊಳ್ಳಿ, ಗಾಂಧಿಯನ್ನವರು ಅತ್ಯಂತ ವಸ್ತುನಿಷ್ಠವಾಗಿ ಅವ್ರನ್ನ ಅವರು ಅನುಸರಿಸಿ ನಿಜವಾಗ್ಲು ಆಯ್ತಾ. ಗಾಂಧಿ ಅಂತಂತೇಳಿದ್ರೆ ಅವರೊಬ್ಬ ಸರಳತೆಯ ಒಂದು ದೊಡ್ಡ ಪ್ರತೀಕ. ಅದಕ್ಕೋಸ್ಕರ ಇವತ್ತು ಇಡೀ ಜಗತ್ತಿನಲ್ಲಿ ಅವ್ರನ್ನ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಪ್ರಪಂಚದಾದ್ಯಂತ ಅವ್ರನ್ನ ಗುರುತಿಸಲಾಗ್ತಾ ಇದೆ. ಆದ್ರೆ ಇವತ್ತು ಹಂಗಲ್ಲ, ಇವತ್ತು ಬೆಳೀತಾರೆ ಬೆಳವಣಿಗೆ ಅಂತಂದು ಹೇಳಿಬಿಟ್ರೆ ಆಯ್ತಾ, ಒಬ್ಬ ಕ್ರಾಂತಿಕಾರಿಯಾಗಿ ಏನು ದೊಡ್ಡ ದನಿಯಲ್ಲಿ ಮಾತನಾಡಿದರೆ ಮಾತ್ರ ಒಬ್ಬ ದೊಡ್ಡ ಇದು ಅನ್ನೋ ರೀತಿಯಲ್ಲಿ ಆದರೆ ಅದು ವಾಸ್ತವಿಕ ಸಂಗತಿ ಅಲ್ಲ. ನಿಜ ನಿಜ ಆಯ್ತಾ. ನಿಜ, ದೇಶ ಪ್ರೇಮ ಎನ್ನುವಂಥದ್ದು ನಮ್ಮ ಒಳಗಿನ ಅಂತಃಶಕ್ತಿ ಆಗಬೇಕು. ಖಂಡಿತವಾಗಿ ಅಂತಃಶಕ್ತಿ, ಖಂಡಿತವಾಗಿ ಬಹಳ ದೊಡ್ಡ ಮಾತದು. ವೀಕ್ಷಕರೇ, ಬಹುಶಃ ಈ ಕಾರ್ಯಕ್ರಮಕ್ಕೆ ನಾವು ಬಹಳ ಸ್ಪಷ್ಟವಾದಂಥ ಅರ್ಥವನ್ನು ಈ ಕೊನೆಯ ಪ್ರಶ್ನೆಯ ಮೂಲಕ ನಾವು ನೋಡ್ತಾ ಇದ್ದೇವೆ. ಇಲ್ಲಿನ ಹಿನ್ನೆಲೆ, ಇಲ್ಲಿನ ಐತಿಹಾಸಿಕ ಹಿನ್ನೆಲೆ, ಇವುಗಳ ಅಧ್ಯಯನ ಕರೆಕ್ಟಾಗಿ ನಾವು ಮಾಡದೇ ಇದ್ದರೆ, ನಮ್ಮ ಸ್ಥಳೀಯ ಇತಿಹಾಸವನ್ನು ನಾವು ಅರಿಯದೇ ಹೋದರೆ ನಾವು ತಪ್ಪು ದಾರಿಯನ್ನು ಹಿಡಿಯುತ್ತೇವೆ. ವಿಶೇಷವಾಗಿ ಸರ್ ಹೇಳಿರುವಂಥ ಮಾತು, ಸ್ವಾತಂತ್ರ್ಯ ಅನ್ನುವಂಥದ್ದು ನಮ್ಮ ಅಂತಃಶಕ್ತಿ ಆಗಬೇಕು ಅನ್ನುವಂಥದ್ದು. ನಮ್ಮ ಒಳಗಿಂದ ದೇಶಪ್ರೇಮ ಬರಬೇಕು. ದೇಶಪ್ರೇಮ ಅಂತ ಹೇಳಿದ್ರೆ ಬರೀ ಹೋರಾಟ ಚೀರಾಟ ಅಥವಾ ಅದನ್ನು ಒಂದು ಇಮೋಷ್ನಲ್ ಆಗಿ ತೆಗೆದುಕೊಳ್ಳೋದು ಮಾತ್ರವಲ್ಲ, ಅದರ ಜೊತೆ ಜೊತೆಗೇನೆ ಅದನ್ನು ಒಂದು ನಮ್ಮ ಜೀವನ ಶೈಲಿಯಾಗಿ ನಾವು ರೂಪಿಸಿಕೊಳ್ಬೇಕು ಅನ್ನುವಂಥ ಬಹಳ ದೊಡ್ಡ ಮಾತನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿ ಆಗಿರುವಂಥ ಪ್ರೊಫೆಸರ್ ಟಿ ಮುರುಗೇಶ್ ಅವರು ಇವತ್ತು ನಮಗೆ ಬಹಳ ಅತ್ಯುತ್ತಮವಾಗಿ ಅವರ ಅನುಭವದ ನೆಲೆಯಲ್ಲಿ ಮತ್ತು ಅವರು ಮಾಡಿರುವಂಥ ಕೆಲಸ ಕಾರ್ಯಗಳ ಹಿನ್ನೆಲೆಯ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಸ್ವಾತಂತ್ರ್ಯ ಸಂಭ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಕ್ಕೆ ವಾಹಿನಿ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ.
ನಮಸ್ಕಾರ. ವೀಕ್ಷಕರೇ, ನಮ್ಮ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ನಾವು ತೆರೆದು ನೋಡಿದರೆ ಆರಂಭದ ಮೂಲಭೂತ ಕರ್ತವ್ಯಗಳಲ್ಲಿ ಇದೇ ವಿಚಾರ ಬರ್ತದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದವರನ್ನು ನಾವು ಗುರುತಿಸಬೇಕು, ಆ ಮೌಲ್ಯಗಳನ್ನು ನಾವು ಅನುಸರಿಸಬೇಕು ಎಂಬುದಾಗಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಆಶಯ ಕೂಡ ಅದೇ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿರುವಂಥ ತ್ಯಾಗವನ್ನು ನಾವು ನೆನಪು ಮಾಡಿಕೊಳ್ಬೇಕು. ವಿಶೇಷವಾಗಿ ಆ ನಿಟ್ಟಿನಲ್ಲಿ ಹೊಂಬೆಳಕು ತಂಡ ಕೆಲಸ ಮಾಡಿದೆ. ಆ ತಂಡದಿಂದ ಪ್ರೊಫೆಸರ್ ಟಿ ಮುರುಗೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ದೇಶಕ್ಕಾಗಿ ತ್ಯಾಗ ಮಾಡಿದಂಥ, ದೇಶಕ್ಕಾಗಿ ಮಹಾನ್ ಕೊಡುಗೆಗಳನ್ನು ಕೊಟ್ಟಂಥ ನಾಯಕರನ್ನು ಸ್ಮರಿಸಿದ್ದೇವೆ. ಅದರ ಜೊತೆ ಜೊತೆಗೇ ನಮ್ಮ ನಿಮ್ಮ ಆಸ್ಪಾಸ್ನಲ್ಲಿ, ನಮ್ಮ ನಿಮ್ಮ ನೆರೆಹೊರೆಯಲ್ಲಿ ಅನೇಕ ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಅದನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯವನ್ನು ಮಾಡ್ತಿರುವಂಥ ತಂಡದ ಜೊತೆಗೆ ನಾವು ಇವತ್ತು ಹೇಳ್ತಾ ಇರುವಂಥದ್ದು, ಈ ಸ್ವಾತಂತ್ರ್ಯ ತರುವುದಕ್ಕೆ ಬಹಳ ಕಷ್ಟಪಟ್ಟವರು ನಮ್ಮ ಹಿರಿಯರು. ಅದನ್ನು ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಭಾರತವನ್ನು ಒಂದು ಅಖಂಡ ದೇಶವಾಗಿ ನಾವು ಕಟ್ಕೊಂಡು ನಾವೆಲ್ಲರೂ ಕೂಡ ಈ ದೇಶದ ಅಭಿವೃದ್ಧಿಗಾಗಿ ಪಣತೊಟ್ಟು ನಾವು ಕೆಲಸ ಮಾಡೋಣ ಅಂತ ಆಶಯದಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.